ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೋದಿ ಸರ್ಕಾರ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೀಗ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಈ 3 ವರ್ಷಗಳಲ್ಲಿ ಇದೀಗ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಸಮಗ್ರ ತನಿಖೆ ನಡೆಸಿದಾಗ ಅಥವಾ ಹೊರಗಿಂದ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಮಾಡಿದಂಥ ಸಮೀಕ್ಷೆಯಲ್ಲಿ ಭಾರತದಲ್ಲಿ 61% ಜನತೆ ಮೋದಿಯ ಪರವಾಗಿದ್ದಾರೆ, ಮೋದಿಯ ಅಲೆಯಲ್ಲಿದ್ದಾರೆ ಅಂತ ಕೇಳಿ ಬಂದಿದೆ, ವರದಿಯನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಬಿಜೆಪಿಯ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು, ಯಾವ ಕಾರಣಕ್ಕಾಗಿ ಇವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಈತ ಸೈನಿಕರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಅಥವಾ ಸೈನಿಕರ ಶಿರಚ್ಛೇದನವನ್ನು ಮಾಡ್ತಾ ಇದ್ದಾರೆ, ಅತ್ತ ರೈತಾಪಿ ವರ್ಗಕ್ಕೆ ಅಥವಾ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಇವೆಲ್ಲದರ ನಡುವೆ ಈ ಒಂದು ಮನರಂಜನೆ ಅಥವಾ ವಿಜೃಂಭಣೆ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಈ ಎಲ್ಲ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡಲಿದ್ದೇವೆ. ನಮ್ಮ ಉಡುಪಿ ಅಥವಾ ಕರ್ನಾಟಕದಲ್ಲಿ ಈ 3 ವರ್ಷದ ಈ ಒಂದು ಸಮೀಕ್ಷೆ ಆಗಿರ್ಬೋದು, ಮತ್ತೊಂದು ಮುಗ್ದೋದು ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಬೀರ್ಬೋದು ಅನ್ನುವ ವಿಚಾರದ ಕುರಿತಾಗಿ ಕೂಡ ನಾನು ನಿಮ್ಮಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇನೆ. ನಮ್ಮೊಂದಿಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬಿಜೆಪಿ ಅವರು ಇನ್ನು ಸದ್ಯದಲ್ಲೇ ಬರಬಹುದು ಅಂತ ಎಣಿಸ್ಕೊಂಡಿದ್ದೇನೆ, ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಬಹುಶಃ ಬಿಜೆಪಿ ಅವರು ಬಂದರೆ ಅವರನ್ನ ಕೂಡ ಸೇರಿಸ್ಕೊಳ್ತಾರೆ ಆರಂಭದಲ್ಲಿ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ರಾಹುಲ್ ಗಾಂಧಿ ಅವರ ಪ್ರಕಾರ ಮೋದಿಯ ಅಲೆ ಏನೂ ಇಲ್ವಂತೆ, ತಾವು ಒಪ್ತೀರಾ ಇದನ್ನ? ಇವತ್ತು ಪರಿಸ್ಥಿತಿ ನೋಡಿದ್ರೆ, ದೇಶದ ಪರಿಸ್ಥಿತಿ ನೋಡಿದ್ರೆ, ಇವತ್ತು ದಿನಾಲು ಸೈನಿಕರ ತಲೆಯನ್ನ ಚೆಂಡಾಡ್ತಾ ಇದ್ದಾರೆ ಉಗ್ರರು. ಸರ್ಕಾರ ಏನು ಮಾಡ್ತಾ ಇದೆ? ಯು ಪಿ ಎ ಸರ್ಕಾರ ಇರುವಾಗ ಒಬ್ಬ ಸೈನಿಕ ಸತ್ತರೆ ಸಾಕು, ಇವರು ಸುನೀಲ್ ಕುಮಾರ್ ಹೇಳ್ತಿದ್ರು, ಅದೇ ರೀತಿ ಶೋಭಾ ಕಿರಣದಲ್ಲಿ ಹೇಳ್ತಿದ್ರು, ಪಾಕಿಸ್ತಾನದ ಸೈನಿಕರು ನಮ್ಮ ಸೈನಿಕರ ಒಬ್ಬರ ರುಂಡವನ್ನು ಚೆಂಡಾಡಿದರೆ ಅವರ 10 ರುಂಡಗಳನ್ನು ಸೈನಿಕರ ನಾವು ಚೆಂಡಾಡಬೇಕು ಅಂತ. ಈಗ ಎಲ್ಲಿದ್ದಾರೆ ಅವರು? ಅಲ್ಲಿಗೆ ಅವರ ಪ್ರಕಾರ ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲಿ ಮಾಡ್ತಾ ಇದ್ದಾರೆ? ಪ್ರತ್ಯುತ್ತರವನ್ನು ನಾವು ನೀಡ್ತಾ ಇದ್ದೇವೆ, ಕಾಂಗ್ರೆಸ್ ಸರ್ಕಾರದಂತೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ಪ್ರತ್ಯುತ್ತರಗಳನ್ನು ನಾವು ನೀಡ್ತಾ ಇದ್ದೇವೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದೆಯಾ ನೋಡಿ, ಚುನಾವಣೆಯಲ್ಲಿ ಬಂತು, ಅಧಿಕಾರವನ್ನು ಇವರು ಸ್ವೀಕರಿಸಿದರು, ಪಾಕಿಸ್ತಾನಕ್ಕೆ ಹೋದು ನವಾಜ್ ಷರೀಫ್ನನ್ನು ಅಪ್ಪಿಕೊಂಡ್ರು, ನವಾಜ್ ಷರೀಫ್ನ ಮೊಮ್ಮಗಳ ಮದುವೆಗೆ ಕದ್ದು ಮುಚ್ಚಿ ಹೋಗಿ ಸುರಿಗೆ ಅದೇನು ಫಿಕ್ಸ್ ಆಗಲಿಲ್ಲ ಕಾರ್ಯಕ್ರಮ. ಎಲ್ಲಿಯೋ ಬೇರೆ ದೇಶಕ್ಕೆ ಹೋದವರು ದೊಡ್ಡ ಒಂದು ನ್ಯೂಸ್ ಮಾಡಲಿಕ್ಕೋಸ್ಕರ, ಜನರಲ್ಲಿ ಸಂಚಲನ ಮೂಡಿಸ್ಲಿಕ್ಕೆ, ತಾನೇನೋ ದೊಡ್ಡ ಕಾರ್ಯ ಸಾಧನೆ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಹೋಗಿ ಅವರ ಮದುವೆಯಲ್ಲಿ ಇವರು ಭಾಗವಹಿಸಿದರು. ಅವರ ತಾಯಿಗೆ ಸೀರೆಯನ್ನು ಕೊಟ್ಟರು. ಇಲ್ಲೇನಾಯಿತು? ಪಂಜಾಬ್ನ ಪಠಾಣ್ಕೋಟ್ನ ಮೇಲೆ ದಾಳಿ ಉಗ್ರರಿಂದ, ಪಾಕಿಸ್ತಾನ ಸೇನೆಯ ಪ್ರಾಯೋಜಕತ್ವದ ಏನು ಉಗ್ರರಿಂದ ಪಠಾಣ್ಕೋಟ್ ಮೇಲೆ ಸೇನಾ ನೆಲೆ ಮೇಲೆ ದಾಳಿ, ಅದೇ ರೀತಿ ಉರಿ ಸೇನಾ ನೆಲೆ ಮೇಲೆ ದಾಳಿ, ವ್ಯಾಂಪೋರ್ ಏನು ಸೇನಾ ನೆಲೆ ಮೇಲೆ ದಾಳಿ. ಎಲ್ಲಿದೆ ಗುಪ್ತಚರ ಇಲಾಖೆ? ಕೇಂದ್ರ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಸಂಪೂರ್ಣ ವಿಫಲತೆಯನ್ನು ಕಂಡಿದೆ. ಅಷ್ಟೇ ಅಲ್ಲ, ಇವತ್ತು ಉತ್ತರಾಖಂಡದಲ್ಲಿರ್ಬೋದು, ಉತ್ತರಾಖಂಡದ ಸುಕ್ಮಾದಲ್ಲಿ ಏನು ನಕ್ಸಲರು ಸುಮಾರು 24 ಏನು ಯೋಧರ ಮೇಲೆ ಯೋಧರ ಮಾರಣ ಹೋಮ ಮಾಡಿದರು. ಎಲ್ಲಿದ್ದೆ ಸರ್ಕಾರ ಆಗ? ಕೇಂದ್ರ ಸರ್ಕಾರ ಇರಲಿಲ್ವಾ? ಅಲ್ಲಿ ಏನು ಮಾಡಿದರು ಇವರು? ಬುಡಕಟ್ಟು ಜನಾಂಗದವರು ಏನು ಅರಣ್ಯದಲ್ಲಿ ವಾಸಿಸ್ತಿದ್ರು, ಆ ಪ್ರದೇಶದಲ್ಲಿ ರಸ್ತೆಯನ್ನು ಮಾಡಲಿಕ್ಕೋಸ್ಕರ 99 ಏನು ಗಡಿ ಭದ್ರತಾ ಪಡೆಯ CRP ಪಡೆಯ ಸದಸ್ಯರನ್ನು ಯೋಧರನ್ನು ನಿಲ್ಲಿಸಿ ಕೆಲಸ ಕಾರ್ಯ ಮಾಡುವಾಗ. ಸೊ ಹಾಗಾದ್ರೆ ಇದನ್ನೆಲ್ಲ ಬಿಜೆಪಿಯವರು ಮಾಡಿದ್ದು ಅಂತ ತಾವು ಹೇಳ್ತಾ ಇದ್ದೀರಾ? ಅಲ್ಲ, ಉಗ್ರಗಾಮಿಗಳು ಮಾಡಿದ್ದು ಬಿಜೆಪಿ ಅವರು ಮಾಡಿದ್ದು ಅಲ್ಲ ಹೇಳ್ತಾರಲ್ಲ. ಬಹುಶಃ ಬಿಜೆಪಿಯ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಇವತ್ತು ಬಹುಶಃ ಪ್ಯಾನಲ್ ಡಿಸ್ಕಷನ್ಗಳಿಗೆ ಬಿಜೆಪಿ ಅವರು ಬರ್ತಾ ಇಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗಿದೆ. ಅವರ ದೌರ್ಬಲ್ಯ ಇರ್ಬೋದು, ನಾನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಯು ಪಿ ಎ ಸರ್ಕಾರ ಇರುವಾಗ ಆಯಿತು, ಏನು ಮಾಡಲಿಲ್ಲ, ಆಗದೆ ಈಗ ಏನಾಗ್ತಾ ಇದೆ? ಈಗೇನಾಗ್ತಾ ಇದೆ ಕೇಳ್ತಾ ಇದ್ದೇನೆ. ಇವರ ಮೋದಿ 56 ಇಂಚಿನ ಎದೆಯಲ್ಲಿ ಈಗ ತೋರಿಸ್ಲಿ ಅಲ್ವಾ ಬಿಚ್ಚಿ? ಏನು ಇವರು ಚುನಾವಣೆಯ ಪ್ರಚಾರ ಸಭೆಯಲ್ಲಿ 400 ಪ್ರಚಾರ ಸಭೆಯಲ್ಲಿ ಅಚ್ಚೇ ದಿನ್ ತರ್ತೇನೆ, 60 ವರ್ಷ ಕಾಂಗ್ರೆಸ್ಸಿಗೆ ಆಡಳಿತ ಕೊಟ್ಟಿದ್ದೀರಿ, ನನಗೆ 60 ತಿಂಗಳು ಕೊಡಿ, ನಿಮಗೆ ಸ್ವರ್ಗವನ್ನೇ ಅಂಗೈಯಲ್ಲಿ ತಂದು ಕೊಡ್ತೇನೆ ಹೇಳಿದ್ರಲ್ವಾ? ಶ್ರೇಷ್ಠ ಭಾರತ, ನನ್ನ ಭಾರತ, ಒಂದೇ ಭಾರತ, ಎಲ್ಲಿ ಹೋಯ್ತು ಈಗ? ಎಲ್ಲಿ ಹೋಯ್ತು ಎಲ್ಲ ಘೋಷಣೆಗಳು? ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇದೆಲ್ಲ ಘೋಷಣೆಗಳಿಗೆ ಮಾತ್ರ ಸೀಮಿತವಾಗಿದೆ.
ಇವತ್ತು ಭಾಷಣಗಳನ್ನು ನಾವು ಮಾಡ್ಬೋದು, ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡ್ಬೋದು, ಆದರೆ ಅದ್ರ ಕೃತ್ಯಲ್ಲಿ ಮಾಡಿದಷ್ಟು ಸುಲಭ ಅಲ್ಲ. ಇವತ್ತು ಭದ್ರತಾ ದೃಷ್ಟಿಯಲ್ಲಿ ಎನ್ ಎಸ್ ಜಿ ಇರ್ಬೋದು, ಎನ್ ಎಸ್ ಜಿ ಪರಮಾಣು ಏನು ಪ್ರಸರಣಗೋಸ್ಕರ ಇಡೀ ದೇಶದಲ್ಲಿ ಒಂದು ಒಕ್ಕೂಟಗಳನ್ನು ಮಾಡಿದ್ದಾರೆ. ಆ ಒಕ್ಕೂಟದ ಸದಸ್ಯತನಕ್ಕಾಗಲಿಕ್ಕೆ ಕೆಲವು ವರ್ಷಗಳಿಂದ ಒದ್ದಾಡ್ತಾ ಇದ್ದೇವೆ. ಏನು ಚೀನಾ ಅಡ್ಡಗಾಲ ಆಗ್ತಾ ಇದೆ, ಅದರಲ್ಲಿ ಪಾಕಿಸ್ತಾನ ಕೂಡ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಇವತ್ತು ಚೀನಾ ಹಾಗೂ ಪಾಕಿಸ್ತಾನ ಇವತ್ತು ಬಾಯಿ ಬಾಯಿಯಾಗಿ ಕುಮ್ಮಕ್ಕು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ನಮ್ಮ ಅರುಣಾಚಲ ಪ್ರದೇಶವನ್ನು ತನ್ನದೇ ಪ್ರದೇಶ ಅಂತ ಕೆಲವು ಜಿಲ್ಲೆಗಳಿಗೆ ತನ್ನದೇ ಹೆಸರನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಕಾಶ್ಮೀರದಲ್ಲಿ ದಿನನಿತ್ಯ ಇವತ್ತು ಯೋಧರ ರುಂಡವನ್ನು ಚೆಂಡಾಡ್ತಾ ಇದ್ದಾರೆ. ಜನರು ಸ್ತ್ರೀಯರು ಸಮೇತ ಅಲ್ಲಿಯ ವಿದ್ಯಾರ್ಥಿಗಳು ಇವತ್ತು ಯೋಧರ ಮೇಲೆ, ಗಡಿ ಭದ್ರತಾ ಪಡೆಗಳ ಮೇಲೆ ಕಲ್ಲೆಸ್ತಾ ಇದ್ದಾರೆ. ಮೆಹಬೂಬಾ ಮುಫ್ತಿ ಪಿ ಡಿ ಪಿಯ ಏನು ಮುಖ್ಯಮಂತ್ರಿಯೊಂದಿಗೆ ಬಿ ಜೆ ಪಿ ಹಾಗೂ ಪಿ ಡಿ ಪಿ ಒಂದು ಹೊಂದಾಣಿಕೆಯೊಂದಿಗೆ ಸಾಲಿ ಸರ್ಕಾರ ಮಾಡ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತು? ಅಲ್ಲ, ಜನಾರ್ದನ್ ಭಂಡಾರ್ಕರ್ ಅವರೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅದೇ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲ, ಸರ್ಕಾರ ಜನ ಚೇಂಜ್ ಮಾಡಿದ್ರಲ್ಲ, ಜನ ಸರ್ಕಾರ ಮಾಡಬಹುದಾಗಿತ್ತು. ಅದು ಹೇಳ್ತೇನೆ, ಕತೆ ಹೇಳ್ತೇನೆ. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಏನು ಜಾತ್ಯತೀತ ಮತಗಳ ಏನು ಒಡೆದು ಹೋದ್ರಿಂದ, ಸಣ್ಣ ಉದಾಹರಣೆ ಕೊಡ್ತೇನೆ. ಅಲ್ಲಿ ಈ ಮತಗಳು ಹೇಗೆ ಸಿಕ್ಕಿದೆ ಹೇಳಿದರೆ, ಒಂದು ಅಖಿಲೇಶ್ ಯಾದವ್ನ ಸಮಾಜವಾದಿ ಪಕ್ಷಕ್ಕೆ 23,000 ಆದರೆ ಬಿ ಎಸ್ ಪಿಗೆ 24,000, ಅದೇ ರೀತಿ ಕಾಂಗ್ರೆಸ್ಸಿಗೆ ಸ್ವಲ್ಪ 10,000 ಮತಗಳು, ಮತ್ತೆ ಬಿ ಜೆ ಪಿಗೆ 25,000 ಮತಗಳು, 1,500 ಮತಗಳ ಅಂತರದಲ್ಲಿ ಬಿ ಜೆ ಪಿ ವಿಜಯ. ಏನಾದರೂ ಏನು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಜಾಸ್ತಿ ಆಯಿತಾ? ಏನು ಹಿಂದೆ ಏನು 32% ಏನು ಮತವನ್ನು ಗಳಿಸಿದೆ, ಅದಕ್ಕಿಂತ ಏನು ಜಾಸ್ತಿ ಆಗಲಿಲ್ಲ, ಕಮ್ಮಿ ಆಗಿದ್ದೀವಿನ ಜಾಸ್ತಿ ಆಗಲಿಲ್ಲ. ಅವರದ್ದು ಜಾಸ್ತಿ ಏನು ಮತಗಳನ್ನು ಪಡೆದಿಲ್ಲ, ಸರಾಸರಿ ಮತಗಳನ್ನು ಜಾಸ್ತಿ ಪಡೆದೇ ಹೇಳ್ಬೋದಿತ್ತು. ಹೆಚ್ಚಿನ 2014 ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಬಲ ಬಂದಿದೆ ಉತ್ತರ ಪ್ರದೇಶದಲ್ಲಿ. ಅಲ್ಲ, ಜಾತ್ಯತೀತ ಪಕ್ಷಗಳು ಒಟ್ಟಾದರೆ ಬಿ ಜೆ ಪಿಯಲ್ಲಿ ನೆಲಸಮ ಆಗ್ತದೆ. ಅಲ್ಲಿ ಪಡೆದ ಅಷ್ಟೇ ಅಷ್ಟೇ ಅಲ್ವಾ, ಮತ್ತು ಆ ವಿಚಿದ್ರಕಾರಿ ಶಕ್ತಿ ಇದ್ದಾನಲ್ಲ, ಅದು ಮುಸ್ಲಿಂ ಒಂದು ಪಕ್ಷ, ಅದು ಮೊದಲು ಎಂತ ಅವನ ಹೆಸರು, ಅವನ ಪಕ್ಷದ ಹೆಸರು ನನಗೆ ನೆನಪಾಯಿತು. ಅವನನ್ನು ಮೀರದ ಪಕ್ಷಗಳು ಅಲ್ಲ ಅಲ್ಲ, ಅವನೊಂದು ಅವ ಎಲ್ಲೆಲ್ಲಿ ಮಾತಾಡ್ತಾನೆ ಬಾಯಿ ಬಂದದ್ದು, ಅವನದ್ದು ಹೆಸರು ನೆನಪಾಯಿತು ಆ ಪಕ್ಷದ್ದು. ಆತ ಪ್ರತಿ ಒಂದು ಕ್ಷೇತ್ರದಲ್ಲಿ ಆತನನ್ನು ಸುರಿಗೆ ಬುಕ್ ಮಾಡಿದ ಅಖಿಲೇಶ್ ಯಾದವ್ ಪ್ರತಿ ಕ್ಷೇತ್ರದಲ್ಲಿ ಆತ ಅಭ್ಯರ್ಥಿಯನ್ನು ಹಾಕಿದ್ದಾನೆ, ಅವನಿಗೆ ಬೇಕಾದ ಹಣವನ್ನು ಕೊಟ್ಟಿದ್ದಾರೆ, ಯಾರು ಅಮಿತ್ ಶಾ. ಆದ್ದರಿಂದ ಪ್ರತಿ ಕ್ಷೇತ್ರದಲ್ಲಿ ಒಂದು 2,000-3,000 ಓಟನ್ನು ಗಳಿಸಿದ್ರೆ ಆಯ್ತಲ್ವಾ? ಎಲ್ಲ ಕಾಂಗ್ರೆಸ್ಸಿಗೂ ಇಲ್ಲ, ಆಚೆ ಎಸ್ ಪಿಗೂ ಇಲ್ಲ, ಬಿ ಎಸ್ ಪಿಗೂ ಇಲ್ಲ. ಇತ್ತ ಕಾಂಗ್ರೆಸ್ನವರು ಅದೇ ರೀತಿ ಹೇಳ್ತಾರೆ, ಅತ್ತ ಬಿ ಜೆ ಪಿಯವರು ಅದೇ ರೀತಿ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯವರು ದುಡ್ಡು ಖರ್ಚು ಮಾಡಿದ್ರು ಅಂತ ಕಾಂಗ್ರೆಸ್ನವರು ಹೇಳ್ತಾರೆ, ಇಲ್ಲಿ ನಂಜನಗೂಡು ಗುಂಡ್ಲುಪೇಟೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ದುಡ್ಡು ಖರ್ಚು ಮಾಡಿದ್ರು ಅಂತ ಬಿಜೆಪಿ ಅವರು ಹೇಳ್ತಾರೆ. ನಾನು ಹಾಗಾದ್ರೆ ಯಾರು ಗೆದ್ರೂ ಕೂಡ ನಿಮ್ಮದು ಇದೇ ರಾಗ ಇದ್ದದ್ದೇ, ಹಾಗಾದ್ರೆ ಅವರು ಗೆದ್ರೆ ಇವರು, ಇವರು ಗೆದ್ರೆ ಅವರು, ಹೇಳಿ ಬಿಡ್ತೀರಾ ನೀವು? ಹೇಳಿ ಹಾಗೆ ಹೇಳ್ತೀರಿ. ಅದು ಉತ್ತರ ಪ್ರದೇಶದಲ್ಲಿ ನಾನು ಆದದ್ದು ಹೇಳಿದೆ. ಅಲ್ಲಿ ಅಖಿಲೇಶ್ ಇದು ಸಾರಿ ಅಮಿತ್ ಶಾ ಅವರ ಕೆಲಸಗಳು ಏನು ಹೇಳಿದರೆ, ಚುನಾವಣೆ ಒಂದು ಘೋಷಣೆ ಆಗಲಿ ಸ್ವಲ್ಪ ತಿಂಗಳು ಇದೆ ಅಂತ ಹೇಳಿದ ಕೂಡಲೇ ಅಲ್ಲಿ ಹೋಗಿ ವಿರೋಧ ಪಕ್ಷದಲ್ಲಿ ಯಾರು ಅತೃಪ್ತರಿದ್ದಾರೆ ಅವರನ್ನು ಗಾಳಾಕಿ ಹಿಡಿಯೋದು, ಅವರನ್ನು ಗಾಳಾಕಿ ಹಿಡಿಯೋದು ಅಷ್ಟೇ ಅಲ್ಲ, ಮತ್ತು ಯಾರ್ಯಾರನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾರೆ ಅವರನ್ನೆಲ್ಲ ಗಾಳಾಕಿ ಹಿಡಿದು ಸಂಘಟನೆ ಮಾಡಿದಾಗಿ ತೋರಿಸ್ಕೊಂಡು ಮತ್ತೆ ಚುನಾವಣೆಯಲ್ಲಿ ಬಲವನ್ನು ಪ್ರದರ್ಶನ ಮಾಡೋದು ಅವರ ಒಂದು ರಾಜಕೀಯ ಒಂದು ಟ್ಯಾಕ್ಟಿಕ್ಸ್ಗಳು. ಈ ಟ್ಯಾಕ್ಟಿಕ್ಸ್ಗಳನ್ನು ಅಲ್ಲ ಉತ್ತರ ಪ್ರದೇಶದಲ್ಲಿ ಅವರು ಯಶಸ್ವಿ ಆದರು, ಅದೇ ಪಂಜಾಬ್ನಲ್ಲಿ ಆಗಲಿಕ್ಕೆ ಆಗಲಿಲ್ಲ. ಪಂಜಾಬ್ನಲ್ಲಿ ಏನಾಯಿತು, ಪಂಜಾಬ್ನಲ್ಲಿ ಅಲ್ಲಿ ಶೇಕಡ 60-70 ಜನ ಡ್ರಗ್ಸ್ ಅಡಿಕ್ಟ್ಗಳು ಎಲ್ಲ ಯುವಕರು, ಆದ್ದರಿಂದ ಅಲ್ಲಿ ಜನ ರೋಸಿ ಹೋಗಿದ್ದಾರೆ ಅಲ್ಲಿಯ ಬಾದಲ್ ಸರ್ಕಾರದಿಂದ, ಆದರೆ ಪ್ರಕಾಶ್ ಬಾದಲ್ ಸರ್ಕಾರದಿಂದ. ಆದ್ದರಿಂದ ಇವತ್ತು ಅಲ್ಲಿ ಆದ್ದರಿಂದ ಕಾಂಗ್ರೆಸ್ಸಿಗೆ ಮತ ಬಂತು ತಮ್ಮ ಪ್ರಕಾರ, ಇಲ್ಲದಿದ್ದರೆ ಕಾಂಗ್ರೆಸ್ ಗೆಲ್ತಾ ಇರಲಿಲ್ಲ. ಅಲ್ಲ ಅಲ್ಲ, ಕಾಂಗ್ರೆಸ್ ಕೂಡ ಕೆಲವು ವರ್ಷಗಳಿಂದ ಅಲ್ಲಿ ಆಳ್ವಿಕೆಯನ್ನು ಕಡಲಿಲ್ಲ. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ರಿಂದಲೇ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಇದೆ. ಸೊ ಒಟ್ಟಾರೆಯಾಗಿ ಇದೀಗ ಕರ್ನಾಟಕಕ್ಕೆ ಬರುವುದಾದರೆ, ಈ ಮೋದಿಯ 3 ವರ್ಷದ ಈ ಒಂದು ಸಮೀಕ್ಷೆ, ಖಾಸಗಿ ಸಮೀಕ್ಷೆ ಒಂದು, ಭಾರತದಲ್ಲಿ 61% ಜನತೆ ಮೆಚ್ಚುಗೆಯನ್ನು ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ ಸಮೀಕ್ಷೆಯ ಪ್ರಕಾರ, ಖಾಸಗಿ ಸಮೀಕ್ಷೆಯ ಪ್ರಕಾರ. ಸೊ ಇದೀಗ ಕರ್ನಾಟಕದ ಎಲೆಕ್ಷನ್ಗೆ ಕೂಡ ಇದೇ ಎಫೆಕ್ಟ್ ಆಗ್ಲಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ. ಸಮೀಕ್ಷೆ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದ್ಸಲ ಬಂತು ಬ್ರಿಟನ್ನಿಂದ ಒಂದು ಸಮೀಕ್ಷೆ ಬಂದಿದೆ, ದೇಶದಲ್ಲಿಯೇ ಕಾಂಗ್ರೆಸ್ ಭ್ರಷ್ಟ ಪಕ್ಷ ಅಂತ ಹೇಳಿದರು. ಒಂದು ಅದೇ ರೀತಿ ಸ್ವಲ್ಪ ದಿವಸಲ್ಲಿ ಹೋಯಿತು, ಅದು ತಪ್ಪು, ಯಾರೋ ಅದು ಒಂದು ಇದರಲ್ಲಿ ಫೇಸ್ಬುಕ್ಕಲ್ಲಿ ಅದು ಸುಳ್ಳೇ ಹಾಕಿದ್ರು ಅಂತ ಹೇಳಿದರು. ಇದೇ ರೀತಿದ್ದು ಇವತ್ತು ಒಂದು ಏರಿಯಾದ ಒಂದು 50, 100, 200, 1,000 ಜನರ ಅಭಿಪ್ರಾಯ ಪಡೆದುಕೊಳ್ಳೆ ಅದು ಇಡೀ ದೇಶದ ಅಭಿಪ್ರಾಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು
ಪ್ರೈವೇಟ್ ಏಜೆನ್ಸಿಗಳಿವೆ, ಹಣ ಕೊಟ್ಟರೆ ಅವ್ರಿಗೆ ಯಾವುದನ್ನು ಮಾಡಲಿಕ್ಕೆ ಇಲ್ಲಿ ಹೇಸದ ಇದುಗಳಿವೆ, ಏಜೆನ್ಸಿಗಳಿವೆ, ಅದೆಲ್ಲ ಬಿಡಿ. ಇವತ್ತು ಚುನಾವಣೆಯಲ್ಲಿ ನಾವು ನೋಡಿದ್ದಲ್ಲ, ಅಲ್ಲಿ ಇದು ಬರ್ತದೆ, ಇಲ್ಲಿ ಈ ಪಕ್ಷ ಬರ್ತದೆ, ಇಷ್ಟು ಬರ್ತದೆ, ಎಷ್ಟು ಬಂತು, ಎಷ್ಟಾಯಿತು, ಒಂದೆರಡು ಕಡೆಯಲ್ಲಿ ಸರಿ ಇರ್ಬೋದು, ಹೆಚ್ಚಿನ ಕಡೆಯಲ್ಲಿ ಅದು ತಪ್ಪೇ ಬರ್ತದೆ. ಅದರಿಂದ ಹೇಳಿದಲ್ಲೂ ಆಗೋದಿಲ್ಲ. ಈ ಒಂದು ಎಲ್ಲ ಇದೆಲ್ಲ ಗಿಮಿಕ್ಗಳು. ಇವತ್ತು ನರೇಂದ್ರ ಮೋದಿಗೆ ಬಹಳ ಸಪೋರ್ಟ್ ಉಂಟಂತ ಚುನಾವಣೆ ಮೊದಲೇ ತೋರಿಸಿ 400 ಕಡೆಯಲ್ಲಿ ಭಾಷಣಗಳನ್ನು ಮಾಡಿದ್ದು, ಅದು ಏನಾಯ್ತು, ಅದರ ಇದೇನಾಯಿತು, ಆ 400 ದೂರದರ್ಶನದ ಮುಖಾಂತರ, ಜನರಿಗೆ ಫೇಸ್ಬುಕ್ ಮುಖಾಂತರ, ಅಂತರ್ಜಾಲದ ಮುಖಾಂತರ, ಎಲ್ಲ ರೀತಿಯಲ್ಲಿ ಕೂಡ ಒಂದು ಪ್ರಯತ್ನಗಳನ್ನು ಮಾಡಿ ಇವತ್ತು ಅವರು ಅಧಿಕಾರಕ್ಕೆ ಬರಲಿಕ್ಕೆ ಆಯಿತು. ಇದೇ ರೀತಿಯ ಕೃತಕ ಏನು ಪ್ರಚಾರವನ್ನು ಮಾಡಿಕೊಂಡು, ಕೃತಕ ಪ್ರಚಾರವನ್ನು ಪಡೆದುಕೊಂಡು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನಗಳನ್ನು ಮಾಡಿದೆ. ಅದೇ ರೀತಿ ಇವತ್ತು ಕೂಡ ಯಾವುದೇ ಒಂದು ಏಜೆನ್ಸಿಯಿಂದ ಮಾಡಿರ್ಬೋದು, ಅದು ನಿಖರವಾದದ್ದಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಸೊ ಹಾಗಾದರೆ ರಾಹುಲ್ ಗಾಂಧಿ ಅವರು ಹೇಳುವುದು ಸರಿ ಅಂತ ತಾವು ಹೇಳ್ತೀರಾ? ಖಂಡಿತ, ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಅದರಲ್ಲಿ? ಅಲ್ಲ, ಇವತ್ತು ಪಕ್ಷದ ಕಾರ್ಯಕರ್ತರು ತಯಾರಿದ್ದಾರೆ, ಇವತ್ತು ಜನತೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ, ಎಷ್ಟಲ್ಲ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬೈಂದೂರಿಗೆ ಬಂದಂತ ಯಡಿಯೂರಪ್ಪ ಕೂಡ ಯಡಿಯೂರಪ್ಪರವರ ಬಗ್ಗೆ ಮಾತಾಡೋದು ಬರಲಿ, ನರೇಂದ್ರ ಮೋದಿಯ ಬಗ್ಗೆ ಮಾತಾಡಿ ಹೋದ್ರು. ಇವತ್ತು ಬಿಜೆಪಿಯ ಕಾರ್ಯಕರ್ತರು ನರೇಂದ್ರ ಮೋದಿಯ ಕೆಲಸಗಳನ್ನು ಮನೆ ಮನೆಗಳಿಗೆ ತಲುಪಿಸಬೇಕು ಅಂತ ಹೇಳಿದ್ರು. ಬಹುಶಃ ಅದರ ಕಾಂಗ್ರೆಸ್ ಸರ್ಕಾರದ ಹಿಂದೆ ಬಿಜೆಪಿ ಸರ್ಕಾರವಿತ್ತು, ಅದ್ರ ಬಗ್ಗೆ ಅವ್ರು ಯಾಕೆ ಹೇಳಲಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ಇದೇ ಮೋದಿಯ ಅಲೆ ಕರ್ನಾಟಕದಲ್ಲಿಯೂ ಕೂಡ ವರ್ಕೌಟ್ ಆಗ್ತದೆ, ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಬರ್ತದೆ ಅನ್ನುವಂಥ ಮಾತುಗಳಿವೆ. ಇವತ್ತು ಅದು ಮೊನ್ನೆ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟು ಬೆಂಬಲ ಇದೆ, ಜನಬೆಂಬಲ ಇದೆ ಅನ್ನೋದು ಗೊತ್ತಾಗಿದೆ. ಅದಕ್ಕೇನು ನಾವು ದೂರ ಹೋಗಬೇಕಂತಿಲ್ಲ. ಮೊನ್ನೆ ಅಷ್ಟಿದ್ದರೆ 150 ಕ್ಷೇತ್ರಗಳನ್ನು ನಾನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ತೇನೆ ಅಂತ ಯಡಿಯೂರಪ್ಪ ಹೀಗೆ ಎರಡು ಹಿಡ್ಕೊಂಡು ಕೈ ಹೀಗೆ ಮಾಡ್ಕೊಂಡು ಹೋದ್ರಲ್ಲ, ಏನಾಯಿತು ಎಸ್ ಎಂ ಕೃಷ್ಣರನ್ನು ತಗೊಂಡ್ರಲ್ಲ ಅಷ್ಟು. ಶ್ರೀನಿವಾಸ ಪ್ರಸಾದ್ ಸುಮ್ಮನೆ ತನಗೆ ಸಚಿವ ಸ್ಥಾನವನ್ನು ತೆಗೆದ್ರು ಅಂತ ಹೇಳ್ಕೊಂಡು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತರಲ್ವಾ, ಒಂದು ಚುನಾವಣೆ ಜನರ ಮೇಲೆ ಹೇರಿದ್ರಲ್ವಾ, ಇದಕ್ಕೆಲ್ಲ ಯಾರು ಕಾರಣಗಳು? ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಅಲ್ಲಿ ಲೂಟಿ ಆಯ್ತಲ್ವಾ, ಹೋಯ್ತಲ್ವಾ, ಅಲ್ಲಿ ಧರ್ಮಕ್ಕೆ ಹೋಯ್ತಲ್ವಾ ಹಣ? ಅವ್ರಿಗಿನ್ನು ಸಹ ಒಂದು ವರ್ಷದ ಅವಕಾಶ ಇತ್ತಲ್ವಾ, ಚುನಾವಣೆ ದುತ್ತನೆ ತನ್ನ ಮೇಲೆ ಹೇರಿಕೊಂಡಲ್ಲ ಈ ರೀತಿ ಮಾಡಿದ್ದು. ಒಂದು ಪ್ರದರ್ಶನ ಮಾಡಬೇಕು ಅಂತ ಅದೇ ರೀತಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ತೋರಿಸ್ಬೇಕಂತ ಯಡಿಯೂರಪ್ಪ ಎಣಿಸಿದ್ರು, ಅದು ಆಗಲಿಲ್ಲ. ಇವತ್ತು ಯಾವಾಗಲೂ ಸುಳ್ಳು ಹೇಳಿ ಜನರನ್ನು ಅಲ್ಲ, ಅವರು ಕಾರಣವನ್ನು ಕೊಡ್ತಾರೆ ಯಾಕೆ ಆಗಲಿಲ್ಲ ಅಂತ ಕೇಳಿದರೆ, ಇವತ್ತು ಲಾಸ್ಟ್ ಎರಡು ದಿನಗಳಲ್ಲಿ ಕಾಂಗ್ರೆಸ್ನವರು ವಿಪರೀತವಾಗಿ ಹಣದ ಹೊಳೆಯನ್ನೇ ಹರಿಸಿಬಿಟ್ರು. ಸೊ ಹಣವನ್ನು ನೀಡಿ ಮತಗಳನ್ನು ಪರ್ಚೇಸ್ ಮಾಡಿಬಿಟ್ರು, ಹಾಗಾಗಿ ನಾವು ಗೆಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗದ ಇವರ ಹತ್ರ ಹಣ ಇರಲಿಲ್ವಾ? ಹಾಗಾದರೆ ಕಾಂಗ್ರೆಸ್ ಅವರು ಹಣ ಖರ್ಚು ಮಾಡಿದ ಸತ್ಯ? ಅಲ್ಲ, ನಾನು ಆ ವಿಷಯದಲ್ಲಿ ಮಾತಾಡಿದ್ರೆ ಹಣ ಇವರು ಕೊಟ್ಟ ವಿಷಯದಲ್ಲಿ ನನಗೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ, ನಾನು ಅದು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವರು ಹೇಳ್ತಾರಲ್ಲ ಅವರು ಹಂಚಿದ್ರಂತ, ಇವರು ಮುಂದೆ 150 MLA ಕ್ಷೇತ್ರವನ್ನು ಗೆಲ್ಲುವವರು, ಏನೇ ಹಣ ಇಲ್ಲದೆ ಪಕ್ಷದಲ್ಲಿ ಇವರು ಏನು ಇಳಿತಾರ ಯಾವುದಕ್ಕಾದರೂ, ಯಾವುದೇ ಕೆಲಸಕ್ಕೆ ಇಳಿಬೋದಾ, ಇಳಿತಾರೆ ಇವರು? ಸೊ ಹಾಗಾದರೆ ತಾವು ಒಳಗಿಂದ ಒಪ್ಕೊಳ್ತಾ ಇದ್ದೀರಾ ಎರಡೂ ಪಾರ್ಟಿಗಳು ಕೂಡ ಹಣದ ಹೊಳೆಯನ್ನು ಹರಿಸಿದೆ ಅಂತ ಹೇಳಿ? ಅಲ್ಲ, ಹಣದ ಹೊಳೆ ಹರಿಸಿದೆ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ, ಯಾವುದೇ ಪಾರ್ಟಿ ಹೇಳಿದೆ. ಆದರೆ ಇವ್ರು ಹೇಳ್ತಾರಲ್ವಾ ಕಾಂಗ್ರೆಸ್ ಹರಿಸಿದೆ ಅಂತ, ಇವ್ರತ್ತ ಇಲ್ವಾ ಅಂತ ಕೇಳೋದು ನಾನು. ಇವರು ಅಧಿಕಾರದಲ್ಲಿರುವಾಗ ಡಿನೋಟಿಫಿಕೇಷನ್ ಇರ್ಬೋದು, ಈಶ್ವರಪ್ಪನದ್ದು ಇರ್ಬೋದು, ರೇಣುಕಾಚಾರ್ಯದ ಪ್ರಕರಣಗಳು ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಅವರು ಪಕ್ಷಕ್ಕೆ ಬೆನ್ನೆಲುಬು. ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಕ್ಷಕ್ಕೆ ಇನ್ವೆಸ್ಟ್ ಮಾಡುವವರು BJP ಅವರೆಲ್ಲ, ಇವರೇನು ಹಣ ಇಲ್ಲದವರ? ಇವರಿಗೆ ಜಾತಿಯ ಸಮೀಕರಣ ಏನಿದೆ, ಜಾತಿಯನ್ನು ಒಡೆದು ಇವರು ಮತವನ್ನು ಪಡಲಿಕ್ಕೆ ಪ್ರಯತ್ನ ಮಾಡಿದರು. ಲಿಂಗಾಯತರು ಇರ್ಬೋದು, ಆಚೆ ಯಾರು ದಲಿತರು ಇರ್ಬೋದು, ಅವರ ಮಧ್ಯದಲ್ಲಿ ಜಾತಿ ರಾಜಕೀಯ ಮಾಡಲಿಕ್ಕೆ ಹೋದರು, ಅದು ಯಶಸ್ವಿ ಆಗಲಿಲ್ಲ ಅಷ್ಟೇ ಚುನಾವಣೆಯಲ್ಲಿ. ಅದೇ ರೀತಿ ಇವ್ರು ಮಾಡೋದು. ಇವರು ಒಂದರಲ್ಲಿ ಯಾರು ಯಾರಿಗೆ ಎಗೇಸಿದ್ದಾರೆ? ಕಾಂಗ್ರೆಸ್ ಕೂಡ ನಾವು ಅಲ್ಪಸಂಖ್ಯಾತರ ಪಕ್ಷ, ನಾವು ಹಿಂದುಳಿದವರ ಪಕ್ಷ, ನಾವು ಹಿಂದೂಗಳ ಪಕ್ಷ ಅಂತ ಹೇಳ್ಕೊಂಡು ಬರ್ತಾ ಇದೆ. ಹಾಗಾದರೆ ಇದು ಜಾತಿ ರಾಜಕೀಯ ಮಾಡಿದಾಗೆ ಅಲ್ವಾ? ಈ ದೇಶದಲ್ಲಿ ಇವತ್ತು SC ST ಅವರು ಇರ್ಬೋದು, ಅದೇ ರೀತಿ ಅಹಿಂದ ವರ್ಗದವರು ಇರ್ಬೋದು, ಆ ವರ್ಗದವರು ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಯಾವುದೇ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಭಾಷೆಯಲ್ಲಿ ಅಥವಾ ಸಂಖ್ಯೆಯಲ್ಲಿ ಕಡಿಮೆ ಇದ್ದವರನ್ನು ಅಲ್ಪಸಂಖ್ಯಾತನ ಕಡಿತಾರೆ. ಈ ಭಾಗದಲ್ಲಿ ಅಲ್ಪಸಂಖ್ಯಾತರು ಹೇಳ್ಕೊಂಡು ಒಂದೇ ಜನರಿಗೆ ತಲೆಗೆ ತುಳಿದು, ಅದು ಮುಸ್ಲಿಂ ಜನಾಂಗ ಮಾತ್ರ ಕಣ್ಣಿಗೆ ಹೊಡೆದು, ಖಂಡಿತ ಅಲ್ಲ. ಇವತ್ತು ಕ್ರೈಸ್ತರು ಇರ್ಬೋದು, ಅದೇ ರೀತಿ ಇವರು ಪಾರ್ಸಿಗಳು ಇರ್ಬೋದು, ಜೈನರು ಇರ್ಬೋದು, ಇವರೆಲ್ಲರೂ ಕೂಡ ಹಲವು ಜನಾಂಗದವರು ಇವತ್ತು ಅಲ್ಪಸಂಖ್ಯಾತರಲ್ಲಿ ಬರ್ತಾರೆ, ಮುಸ್ಲಿಮರು ಮಾತ್ರ ಅಲ್ಲ.
ಆದ್ದರಿಂದ ಆ ಜನಾಂಗದವರಿಗೆ ಕೂಡ ಮುಂದೆ ತರುವ ಒಂದು ಜವಾಬ್ದಾರಿ ಕರ್ತವ್ಯ ಸರ್ಕಾರಗಳಿಗೆ ಇವೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಕೂಡ, ಇವತ್ತು ಪಾಕಿಸ್ತಾನದಲ್ಲಿರ್ಬೋದು, ಇವತ್ತು ಅಮೇರಿಕದಲ್ಲಿರ್ಬೋದು, ಅಲ್ಲಿ ಕೂಡ ಅಲ್ಪಸಂಖ್ಯಾತರು ಕೂಡ ಅದು ಮುಸ್ಲಿಂ ಅಂತಲ್ಲ, ಸಂಖ್ಯೆಯಲ್ಲಿ ಯಾರು ಅದು ಅದು ಮಾತೆ ಆ ಶಬ್ದ ಹೇಳ್ತಾರೆ, ಅಲ್ಪಸಂಖ್ಯಾತ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಕಾಂಗ್ರೆಸ್ಗೆ ಇದೀಗ ಯಥೇಚ್ಛವಾಗಿ ಸಪೋರ್ಟ್ ಮಾಡುವವರು ಮುಸಲ್ಮಾನರೇ ಅಂತಾಗಿದೆ. ಜೈನರು, ಪಾರ್ಸಿಗಳು, ಸಿಖ್ಖರು ಇವರೆಲ್ಲರೂ ಕೂಡ ಕಾಂಗ್ರೆಸ್ಸಿಂದ ಚೂರು ದೂರ ಇಳಿದಾರೆ, ಬಟ್ ಮುಸಲ್ಮಾನರ ಮತ ಮಾತ್ರ ಫಿಕ್ಸ್ಡ್ ಆಗಿದೆ ಕಾಂಗ್ರೆಸ್ಸಿಗೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಜಾತಿ ರಾಜಕೀಯವನ್ನು ಮಾಡಿದೆ ಅನ್ನುವಂಥ ಮಾತುಗಳು. ಅಲ್ಲ, ಅದು ಖಂಡಿತ ಸತ್ಯ ಅಲ್ಲ. ಯಾಕೇಳಿದರೆ ಇವತ್ತು ದಲಿತರು ಏನು, ನಾವು ಏನು 24.10% ಅವರಿಗೆ ಮೀಸಲಾತಿ ನೀಡ್ತೇವೆ, ಅಷ್ಟು ಜನಸಂಖ್ಯೆ ರಾಜ್ಯದಲ್ಲಿ ಇದೆ, ದೇಶದಲ್ಲಿ ಇದೆ. ದಲಿತರನ್ನು ನಾವು ಕಡೆಗಣನೆ ಮಾಡುವಾಗಿಲ್ಲ. ಅದೇ ರೀತಿ ಹಿಂದುಳಿದ ವರ್ಗದವರು ಇರ್ಬೋದು, ಅದರ ನಂತರ ಬರುವರದೇ ಅಲ್ಪಸಂಖ್ಯಾತರು. ಈ ಮೂರು ವರ್ಗಗಳನ್ನು ನಾವು ಕಡೆಗಣಿಸಲಿಕ್ಕೆ ಆಗೋದಿಲ್ಲ. ಈ ಮೂರು ವರ್ಗನ ಕಡೆಗಣಿಸಿದರೆ ಕಾಂಗ್ರೆಸ್ಸಿನ ಇತಿಶ್ರೀ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗಾಂಧಿಯನ್ನು ಹಿಡ್ಕೊಂಡು ಅಂಬೇಡ್ಕರ್ ಇರುವಾಗ ಕೂಡ ಇವತ್ತು ಏನು ದಲಿತರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಎಂದೂ ಸ್ಪಂದಿಸ್ತದೆ, ಇವತ್ತಿಗೂ ಎಂದೆಂದಿಗೂ ಸ್ಪಂದಿಸ್ತದೆ. ಹಲವು ಹೋರಾಟಗಳಲ್ಲಿ ಕೂಡ ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ನೀಡಿದೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ದಲಿತರು ಮುಖ್ಯವಾಹಿನಿಯಲ್ಲಿ ಅವ್ರು ಬರಬೇಕು. ಇವತ್ತು ಬುಡಗಟ್ಟು ಜನಾಂಗದವರು ಇರ್ಬೋದು, ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕಂತ ಸತತ ಪ್ರಯತ್ನಗಳನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯಿಂದ ಹಿಡಿದುಕೊಂಡು ವಿವಿಧ ಯೋಜನೆಗಳನ್ನು ತಂದು ಅವರನ್ನು ಸಬಲೀಕರಣಗೊಳಿಸುವ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ವಿವಿಧ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಮಾಡಿವೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಒಟ್ಟಾರೆಯಾಗಿ ಈ ಭಾಗವನ್ನು ಪರಿಗಣಿಸಿದಾಗ, ಉಡುಪಿ ಭಾಗವನ್ನು ಪರಿಗಣಿಸಿದಾಗ ಇದು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಬಹುದು? ಯಾಕಂತ ಹೇಳಿದರೆ ಉಡುಪಿ ಭಾಗದ ಅಷ್ಟೂ ಬಿ ಜೆ ಪಿ ಮೆಂಬರ್ಗಳು ಇದೀಗ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಇದೇ ಕಾಂಗ್ರೆಸ್ಸಿಗೆ ಅಡ್ವಾಂಟೇಜಾ ಹೇಗೆ ಅನ್ನುವಂಥದ್ದು ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಚರ್ಚೆ ಮುಂದುವರಿತದೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ಉಡುಪಿಯಲ್ಲಿ ಏನೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಹೊಗಳಿಕ್ಕೂ ಬಿ ಜೆ ಪಿ ಕಾರ್ಯಕರ್ತರಿಗೆ ಮನಸ್ಸಿಲ್ಲ ಅಂತ ಕಾಣಿಸ್ತಾ ಇದೆ. ಕುರ್ಚಿ ಇನ್ನೂ ಕೂಡ ನಿಮಗೋಸ್ಕರ ಕಾದಿರಿಸಿದ್ದೇವೆ, ಅನೇಕರನ್ನು ಕರೆದಿದ್ದೇವೆ, ಕುರ್ಚಿ ಇನ್ನೂ ಕೂಡ ಕಾಯ್ತಾ ಇದೆ. ಯಾರು ಬೇಕಾದರೂ ಬಂದು ಡಿಬೇಟಲ್ಲಿ ಪಾಲ್ಗೊಳ್ಳಬಹುದು. ಸೊ ಬಹುಶಃ ನರೇಂದ್ರ ಮೋದಿ ಅವರ ಹುಳುಕುಗಳು ಅವರಿಗೆ ಗೊತ್ತಾಯಿತೋ, ಅಥವಾ ಈ ಭಾಗದ ಕರ್ನಾಟಕದ ಬಿ ಜೆ ಪಿನ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ವಾ, ಯಾವ ಪ್ರಶ್ನೆ ಅಂತ. ಯಾಕಂತ ಹೇಳಿದ್ರೆ ಉಡುಪಿ ಭಾಗವನ್ನು ನೋಡಿದಾಗ ಬಿ ಜೆ ಪಿ ಅಷ್ಟೂ ಜನ ಕಾರ್ಯಕರ್ತರು ಆಲ್ಮೋಸ್ಟ್ ಬ್ಯುಸಿ ಇರ್ತಾರೆ. ಈವನ್ ಶೋಭಾ ಕರಂದ್ಲಾಜೆ ಕೂಡ ಬ್ಯುಸಿಯೇ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ. ಸೊ ಇದು ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು? ಬಹುಶಃ ಇದನ್ನೇ ಕಾಂಗ್ರೆಸ್ನವರು ಅಡ್ವಾಂಟೇಜ್ ಆಗಿ ತಗೊಳ್ತುಕೊಳ್ತಾರಾ ಹೇಗೆ ಅಂತ. ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಚುನಾವಣೆಯಲ್ಲಿ ಏನು ಗೆದ್ದ ನಂತರ ಇವತ್ತು ಈ ಭಾಗದಲ್ಲಿ ಜನರ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೆ. ಇವತ್ತು ಜನರ ಕೆಲಸ ಮಾಡಿದರೆ ಮತ್ತು ಜನರ ಒಟ್ಟಿಗಿದ್ದರೆ ಖಂಡಿತ ಜನ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ. ಆದರೆ ಚುನಾವಣೆ ಹತ್ತಿರ ಬರುವಾಗ, ಕೆಲವು ತಿಂಗಳುಗಳು ಇರುವಾಗ ಧರ್ಮದ ಹೆಸರಿನಲ್ಲಿ ಮತ್ತು ಧನದ ಹೆಸರಿನಲ್ಲಿ ಇವರು ಜನರನ್ನು ಭಾವನಾತ್ಮಕವಾಗಿ ಕೆರಳಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ಉದಾಹರಣೆಗೆ, ಇವತ್ತು ಮಂಗಳೂರಲ್ಲಿ ಇತ್ತೀಚೆಗೆ ಕಾರ್ತಿಕ್ ರಾಜ್ ಎಂಬವರದ್ದು ಕೊಲೆ ಆಯಿತು. ಅದು ನಿಜವಾಗಿ ಕೌಟುಂಬಿಕ ಕಲಹದ ಕೊಲೆ. ಆಗ ಅಬ್ಬರಿಸ್ತಾರೆ ನಳಿನ್ ಕುಮಾರ್ ಕಟೀಲ್ ಅಬ್ಬರಿಸ್ತಾರೆ, ಏನು ಹೇಳಿದರೆ ನಾನು ಈ ಇದಕ್ಕೆ ಬೆಂಗಳೂರಿಗೆ ಬೆಂಕಿ ಕೊಡ್ತೇನೆ, ಈ ಕೊಲೆಗಡುಕರು ಸಿಗದಿದ್ದರೆ ಅಂಥೇಳಿ. ಯಾವ ರೀತಿಯಲ್ಲಿ ಅದನ್ನು ಒಂದು ಜನಾಂಗದ ಮೇಲೆ ಹಾಕಲಿಕ್ಕೆ ಒಂದು ಪ್ರಯತ್ನಗಳನ್ನು ಬಿ ಜೆ ಪಿ ಮಾಡಿತ್ತು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ನೋಡಿ, ಅವರೆಲ್ಲರೂ ಕೂಡ ಏನು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸುಸಂಸ್ಕೃತವಾದ ಒಂದು ಸಂಸ್ಥೆಯ ಸನಾತನ ಧರ್ಮದ ಏನು ಗಟ್ಟಿ ಮಾಡಲಿಕ್ಕಿರುವ ಸಂಸ್ಥೆಯ ಒಂದು ಸಂಸ್ಕೃತಿಯಿಂದ ಬಂದವರು ಈ ರೀತಿ ಮಾಡುವಾಗ ಏಕೆ ಅವರು ಕೂಡ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ನಾಯಕರುಗಳು ಕೂಡ ಸಂಸ್ಕೃತಿಯನ್ನು ಇಷ್ಟು ಬೆಳೆಸಿ ಉಳಿಸ್ಲಿಕ್ಕೆ ಹೋರಾಟ ಮಾಡೋರು ಯಾಕೆ ಅವರ ಬಾಯಿಗೆ ಒಂದು ಲಗಾಮ್ ಹಾಕೋದಿಲ್ಲ ಅಂತವ್ರನ್ನು ನಾನು ಕೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಅಷ್ಟೇ ಅಲ್ಲ, ಇವತ್ತು ಈ ಭಾಗದಲ್ಲಿ ದನದ ವ್ಯಾಪಾರಿ ಪ್ರವೀಣ್ ಪೂಜಾರಿಯ ಕೊಲೆ ಇರ್ಬೋದು, 2005 ಬೇಕಾದಷ್ಟು ಇದೆ. ಹಾ ಜಬ್ಬ ಹಸನಬ ಮೇಲೆ ಏನು
ದನದ ವ್ಯಾಪಾರ ಇರ್ತಕ್ಕಂತ ವಿಚಾರವೇ ಇದೆ ಜನಾರ್ದನ್ ಭಂಡಾರ್ಕರ್ ಅವರ. ಈ ಭಾಗದಲ್ಲಿ ಇವೆರಡೂ ಪಕ್ಷಗಳು, BJP ಮತ್ತು ಕಾಂಗ್ರೆಸ್, ಎರಡೂ ಪಕ್ಷಗಳು ಇವತ್ತು ಕೋಮುವಾದದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ, ದನದ ವಿಚಾರದಲ್ಲಿ ರಾಜಕೀಯವನ್ನು ಮಾಡಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳಿವೆ. ಸೊ ತಮ್ಮ ಉತ್ತರ ಬೇಕಾಗಿದೆ. ಈ ಭಾಗದವರು ಕಾಂಗ್ರೆಸ್ ಮುಖಂಡರಾಗಿ, ಸೊ ಈ ಭಾಗದ BJP ಮತ್ತು ಕಾಂಗ್ರೆಸ್ ಇವೆರಡೂ ಪಕ್ಷಗಳು ಕೋಮುವಾದವನ್ನು ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೀವೋ ಇಲ್ವೋ ಅನ್ನುವಂಥ. ನಾವೇನು ಆ ರೀತಿ ಅದನ್ನು ಮಾಡಿದ್ದನ್ನು ನಂಗೆ ಗೊತ್ತೇ ಇಲ್ಲ, ಅದು ಮಾಡೋದೇ ಇಲ್ಲ. ನಾನು ಕಳೆದ 37 ವರ್ಷಗಳಿಂದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ, ಈಗ ಬ್ಲಾಕ್ ಕಾಂಗ್ರೆಸ್ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಕೆಲವು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಯಾವುದೇ ಒಂದು ಸಮಿತಿ ಮಾಡಬೇಕು ಅಂತ ಹೇಳಿದರೂ ಕೂಡ ಎಲ್ಲ ವರ್ಗದವರಿಗೆ ನಮ್ಮ ನಾಯಕರುಗಳು ಕರೆದು ಸುರಿಗಿ ಹೇಳ್ತಾರೆ, ಎಲ್ಲ ವರ್ಗದವರಿಗೆ ಅವರಿಗೆ ಅವಕಾಶ ಕೊಡಬೇಕು, ಮಹಿಳೆಯರಿಗೂ ಕೊಡಬೇಕು, ದಲಿತರಿಗೂ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಕೊಡಬೇಕು. ಒಂದು ಬೂತ್ ಮಟ್ಟದಲ್ಲಿ ಒಂದು ಸಮಿತಿ ಮಾಡಬೇಕಾದ್ರೆ ಕೇಳ್ತಾರೆ ಅಲ್ಲಿ ದಲಿತರು ಇಲ್ವಾ, ಅಲ್ಲಿ ಅಲ್ಪಸಂಖ್ಯಾತರು ಇಲ್ವಾ ಅಂತ. ಒಂದು ಮನೆ ಇದ್ದರೆ ಆ ಮನೆಯ ಸದಸ್ಯನನ್ನು ಹಾಕಿ, ದಲಿತರಿದ್ದರೂ ಕೂಡ ದಲಿತನನ್ನು ಹಾಕಿ ಅಂತ ನಮ್ಮಲ್ಲಿ ಹೇಳ್ತಾರೆ. ಎಲ್ಲ ವರ್ಗದವರನ್ನು ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದೇ ರೀತಿಯ ಜಾತಿ ರಾಜಕಾರಣ ಇರ್ಬೋದು, ಪಕ್ಷದ ಸಭೆಗಳಲ್ಲಿ ಕೂಡ ನಾವು ಮಾಡೋದಿಲ್ಲ. ನಾವು ಹೇಳಿಕೊಂಡು ಕಾಂಗ್ರೆಸ್ ಕುಟುಂಬ ಅಂತ ಹೇಳಿಕೊಂಡು ಕೂಡ ನಾವು ಏನು ವಿಭಾಗದಲ್ಲಿ ಕೂತ್ಕೊಳ್ತೇವೆ, ಎದುರು ಭಾಷಣ ಮಾಡುವಾಗ ಕೂಡ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ಪರಿಚಯಿಸಿ ಹೇಳ್ತೇವೆ, ಇಲ್ಲಿ ಯಾವ ರೀತಿಯಲ್ಲಿ ನಾವು ಎಲ್ಲ ಜಾತಿ ಧರ್ಮದವರು ಇದೇ ರೀತಿ ಅದೇ ರೀತಿ ಕೂಡ ನೀವು ಕೂಡ ಪಾಲಿಸಬೇಕಂತ ಅವರಿಗೂ ಇದನ್ನು ಪ್ರತಿಯೊಂದು ಸಭೆಯಲ್ಲಿ ನಾವು ಹೇಳೋದು ನಮ್ಮ ಧರ್ಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಯಾವುದೇ ರೀತಿಯಲ್ಲಿ ಶೋಷಣೆಗೆ ಒಳಗಾದ ಒಂದು ವರ್ಗಕ್ಕೆ, ಸಮಾಜಕ್ಕೆ ಅದರ ಹಿಂದೆ ನಿಲ್ಲೋದು ಕಾಂಗ್ರೆಸ್ ಪಕ್ಷ ಈ ಲಾಗಾಯತಿಂದ ಮಾಡಿ ಬಂದ ಒಂದು ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೆ. ನೀವು ಈ ಜಿಲ್ಲೆಯಲ್ಲಿ ಹೇಳ್ತೀರಿ, ಜಿಲ್ಲೆಯಲ್ಲಿ ಜನ ನೋಡ್ತಾ ಇದ್ದಾರೆ. ಇವತ್ತು ಪ್ರಮೋದ್ ಮಧುರಾಜ್ ಇರ್ಬೋದು, ಅವರು ಶಾಸಕರಾದ ನಂತರ ಕಂದಾಯ ಸಚಿವರ ಉಸ್ತುವಾರಿ ಇದು ಸಚಿವ ಸ್ಥಾನವನ್ನು ಅವರಿಗೆ ಕೊಟ್ಟರು, ಅದನ್ನು ಸಂಸದೀಯ ಕಾರ್ಯದರ್ಶಿಯನ್ನು ಮಾಡಿದರು. ಅದ ನಂತರ ಇವತ್ತು ಏನು ಅವರನ್ನು ಮಂತ್ರಿ ಮಾಡಿದರು, ಮೀನುಗಾರಿಕೆ ಇರ್ಬೋದು, ಯುವ ಸಬಲೀಕರಣ, ಕ್ರೀಡಾ ಸಂತರಿ ಇರ್ಬೋದು. ಅದ ನಂತರ ಇವತ್ತು ಉಡುಪಿಗೆ ನರಂ ಬಸ್ ಇರ್ಬೋದು, ಕೋಟ್ಯಾಂತರ ರೂಪಾಯಿಯ ಯೋಜನೆಗಳು ಇರ್ಬೋದು, ಅಲ್ಲಲ್ಲಿ ಅಣೆಕಟ್ಟುಗಳು ಇರ್ಬೋದು, ಪಡುಕೆರೆಯ ಏನು ಸೇತುವೆ ಇರ್ಬೋದು, ಅದೇ ರೀತಿ ಬ್ರಹ್ಮಾವರದಲ್ಲಿ ಎರಡು ಬೃಹತ್ ಇವತ್ತು ಪರಾರಿ ಬ್ರಿಡ್ಜ್ ಇರ್ಬೋದು, ಕೋಟ್ಯಾಂತರ ರೂಪಾಯಿಯ 10 ಹಲವು, ಇದೆಲ್ಲವೂ ಜನರಿಗೆ ಸಹಕಾರವಾಗುವ ಯೋಜನೆಗಳು. ಇವತ್ತು ಮಂದರ್ತಿಯಿಂದ ಮಣಿಪಾಲದಿಂದ ಉಡುಪಿಗೆ ಬರಲಿಕ್ಕೆ 1/2 ಗಂಟೆಯಲ್ಲಿ ಬರಲಿಕ್ಕೆ ವ್ಯವಸ್ಥೆ, ಅಲ್ಲಿಯ ಒಂದು ಬ್ರಿಡ್ಜ್ ಆದರೆ ಇವತ್ತು 1-2 ತಿಂಗಳಲ್ಲಿ ಅದು ಸಾಕಾರ ಆಗ್ತದೆ. ಈಗ ಕಲ್ಸಂಗ ಜಂಕ್ಷನಲ್ಲಿ ಹೇಳಿದ್ದಲ್ಲ ನಾನು ಪರಾರಿ ಮತ್ತು ಈ ಬ್ರಿಡ್ಜ್ ಮಂದರ್ತಿಯ ಬ್ರಿಡ್ಜ್ಗಳನ್ನು ಹೇಳ್ತಾ ಇದ್ದೇನೆ, ಮಂದರ್ತಿಯಿಂದ ಬರಲಿಕ್ಕೆ ಉಡುಪಿಗೆ 10 ಆಗ್ತದೆ ಅಂತ ಹೇಳಿ ಇಡ್ತಾ ಇದ್ದೇನೆ. ಅದೆಲ್ಲ ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಆಗಿವೆ. ಇವತ್ತು ನಗರಸಭೆ ವತಿಯಿಂದಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಆಗಿವೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಚಿಂತೆ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇಲ್ಲಿ ಪಕ್ಷವು ಬಹುಶಃ ಇವತ್ತು ಇಲ್ಲಿ ಕಾಂಗ್ರೆಸ್ಸಿಗೆ ಬೆಲೆಯೋ ಅಥವಾ ಪ್ರಮೋದ್ ಮಧುರಾಜ್ರಿಗೆ ಬೆಲೆಯೋ ಅಂತ ಅಲ್ಲ, ಜನರು ಇದೀಗ ಕಾಂಗ್ರೆಸ್ನ ಪರವಾಗಿ ಇದ್ದಾರಾ ಅಥವಾ ಪ್ರಮೋದ್ ಮಧುರಾಜ್ರವರ ಪರವಾಗಿ ಇದ್ದಾರೆ, ಇವೆರಡು ಜಿಜ್ಞಾಗಳಿವೆ. ಇದರಲ್ಲಿ ಯಾರು ಗೆಲ್ಲುವುದು, ಯಾರು ಸೋಲುವುದು ಅನ್ನೋದು ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ, ಆದ್ರೆ ಪ್ರಮೋದ್ ಮಧುರಾಜ್ಗೋಸ್ಕರ ಕಾಂಗ್ರೆಸ್ ಪರವಾಗಿದ್ದ ಖಂಡಿತ ಇಲ್ಲ. ಇವತ್ತು ಬೈಂದೂರಿಂದ ಗೋಪಾಲ್ ಪೂಜಾರಿ ಇರ್ಬೋದು, ಈಚೆ ಪ್ರಮೋದ್ ಮಧುರಾಜರು ಇರ್ಬೋದು, ಆಚೆ ಅಭಯ ಚಂದ್ರ ಜೈನ್ ಇರ್ಬೋದು, ಈಚೆ ವಿನಯ್ ಕುಮಾರ್ ಸೊರಕಿ ಇರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ನ ಒಂದು ಒಂದು ಹೆಸರಿನಲ್ಲಿ ವಿನ್ನಾದವರು, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಒಬ್ಬ ಹೆಸರಿಗೋಸ್ಕರ ಅವರಿಗೋಸ್ಕರ ಇವರು ಕಾಂಗ್ರೆಸ್ ಪಕ್ಷಗೋಸ್ಕರ ಖಂಡಿತ ಇಲ್ಲಿ ಜನತೆ ಮತ ಕೊಡ್ತದೆ. ಮತ್ತು ಆಯಾಯ ಪಕ್ಷದಲ್ಲಿ ಇದ್ದು ಅವರು ಮಾಡೋ ಕೆಲಸ ಕಾರ್ಯಗಳನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಇವತ್ತು ಪ್ರಮೋದ್ ಮಧುರಾಜರವರು ಮಾಡೋ ಕೆಲಸ, ಸಚಿವರಾಗಿ ಮಾಡೋ ಕೆಲಸ ಕಾರ್ಯಗಳನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಪಾರದರ್ಶಕವಾದ, ಭ್ರಷ್ಟಾಚಾರ ರಹಿತವಾದ, ಮತ್ತು ಚುನಾವಣೆಯ ಸಮಯದಲ್ಲಿ ಏನು ತಾನು ಜನರ ಚಾಕರಿ ಮಾಡ್ತೇನೆ ಅಂತ ಹೇಳಿದ್ದನ್ನು ಚಾಚು ತಪ್ಪದೆ ಇವತ್ತಿಗೂ ಮಾಡ್ತಾ ಬಂದರೆ ಅದನ್ನೆಲ್ಲವನ್ನು ಜನ ದೂರದಿಂದ ಹತ್ತಿರದಿಂದ ಎರಡೂ ನೋಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಮೇಲೆ ಏನು ಚುನಾವಣೆಯ ಏನು ಫಲಿತಾಂಶಗಳು ಅವಲಂಬಿತವಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಟ್ರಂಪ್ರವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮೋದಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇಡೀ ಇದೇ ಸಮೀಕ್ಷೆಯಲ್ಲಿ 90% ಜನ ಹೇಳಿದಂತಹ ಮಾತುಗಳಷ್ಟೇ, ಇವತ್ತು ಭಾರತ ಪ್ರಪಂಚದಾದ್ಯಂತ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿವೆ, ಇದಕ್ಕೆ ನರೇಂದ್ರ ಮೋದಿಯವರ ಸರ್ಕಾರವೇ ಕಾರಣ, ಹಾಗಾಗಿ ನಾವು ನರೇಂದ್ರ ಮೋದಿ ಸರ್ಕಾರದ ಪರವಾಗಿದ್ದೇವೆ ಅಂತ ಹೇಳಿ
ಇಡೀ ಪ್ರಪಂಚದಾದ್ಯಂತ ವರ್ಚಸ್ಸನ್ನು ಹೆಚ್ಚಿಸ್ಕೊಂಡವ್ರೆ ಕರ್ನಾಟಕ ಮತ್ತು ಉಡುಪಿ ಭಾಳ ಕಷ್ಟ ಆಗ್ತದ, ಸುಲಭದಲ್ಲೇ ಮಾಡಬಹುದು ಅನ್ನುವಂಥ ಪ್ರಶ್ನೆ. ಅಲ್ಲ, ನೀವು ಟ್ರಂಪ್ ಬಗ್ಗೆ ಮಾತಾಡಿದ್ರಿ, ನಾನು ಹೇಳಬೇಕಾಗಿದೆ. ಇವತ್ತು H1B ವೀಸಾ ಏನು ಇದೆ, ಅವರ ವೀಸಾ ಆದ ನಂತರ ಅವರು ಮನೆಗೆ ಬರಬೇಕಾದ ಒಂದು ಪ್ರಮೇಯ ಅಲ್ಲಿದೆ. ಚುನಾವಣೆಯ ಸಂದರ್ಭದಲ್ಲಿ ಮೋದಿಯ ಒಂದು ಬೆಂಬಲದೊಂದಿಗೆ ಹಿಂದೂ ಜನಾಂಗವೇ ಆ ಭಾಗದ ಅಮೇರಿಕದಲ್ಲಿ ಅವರಿಗೆ ಬೆಂಬಲವನ್ನು ನೀಡಿತ್ತು. ಚುನಾವಣೆಯ ನಂತರ ಅವರು ಇವತ್ತು ಅಲ್ಲಿಯ ದೊಡ್ಡ ದೊಡ್ಡ ಜಾಗತೀಕರಣದ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ನಮ್ಮದೇ ಕಂಪನಿಗಳಿರ್ಬೋದು, ನಮ್ಮದೇ ದೇಶದ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ನಮ್ಮ ಏನು ಅಲ್ಲಿ ಭಾರತದ ಉದ್ಯೋಗಿಗಳಿಗೆ ಗೆಟ್ಪಾಸನ್ನು ಕೊಟ್ಟು ಅಲ್ಲಿಯ ಅಮೇರಿಕದ ಉದ್ಯೋಗಿಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಈಗ ಬಂದಿದೆ. ಇವತ್ತು ಅಲ್ಲಿ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಸಿಂಗಾಪುರ್ನಲ್ಲಿರ್ಬೋದು, ಇವತ್ತು ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಅಲ್ಲಿ ಕೂಡ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡು ಭಾರತಕ್ಕೆ ಬರುವ ಪರಿಸ್ಥಿತಿ ಆಗಿದೆ. ಇದನ್ನೆಲ್ಲ ಒಂದು ತಹಬಂದಿಗೆ ತರಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡಲಿಕ್ಕೆ ಮೋದಿಗೆ ಯಾಕೆ ಸಾಕಾಗಲಿ ಆಗಲಿಲ್ಲ, ಆಗ್ತಾ ಇಲ್ಲ ಕಳೆದ ಕೆಲವು ತಿಂಗಳುಗಳಿಂದ. ಇಡೀ ಪ್ರಪಂಚದಲ್ಲಿ ಬಹಳ ಒಂದು ಸಪೋರ್ಟ್ ಇರುವ ವ್ಯಕ್ತಿ ಅಲ್ಲ. ಈ ಹಿಂದೆ 3 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಈಗ ಈ ಪ್ರಶ್ನೆ ಕೇಳುವಾಗತ್ತೇ ಇರ್ತಿರ್ಲಿಲ್ಲ. ಎಂತ ಮಾಡಿದ್ರಿ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದಿದ್ರೆ? ಈ ಸಮಸ್ಯೆಗಳು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆದದ್ದಲ್ಲ, ಈ ಸಮಸ್ಯೆಗಳು ಇತ್ತೀಚೆಗೆ ಟ್ರಂಪ್ ಬಂದ ನಂತರ, ಅಧಿಕಾರಕ್ಕೆ ಬಂದ ನಂತರ ಅಮೇರಿಕದಲ್ಲಿ ಆದದನ್ನು ಹೇಳ್ತಾ ಇದ್ದೇನೆ. 56 ಇಂಚಿನದೇ ಎಲ್ಲಿ ಈಗ ತೋರಿಸ್ಬೋದಲ್ಲ, ಪ್ರಪಂಚದಲ್ಲಿ ಪ್ರಭಾವಿ ನಾಯಕ ಅಲ್ಲ, ಪ್ರಪಂಚದ ಇಡೀ ದಿಕ್ಕನ್ನೇ ಬದಲಿಸುವ, ಭಾರತದ ದಿಕ್ಕನ್ನೇ ಬದಲಿಸುವ ನಾಯಕ ಅಲ್ವಾ? ತೋರಿಸ್ಬೋದಿತ್ತಲ್ಲ ಇವರು ಟ್ರಂಪನ್ನು, ಟ್ರಂಪನ್ನು ಮೀರಿಸುವ ವ್ಯಕ್ತಿ ಅಲ್ವಾ? ಏನು ಮಾಡಲಿಕ್ಕಾಯಿತು? ಸುಲಭ ಇಲ್ಲ, ಅದೆಲ್ಲ ಭಾಷಣಗಳಲ್ಲಿ ಹೇಳಲಿಕ್ಕೆ ಆಗ್ತದೆ. ಯಾರು ಬಹುಪರಾಕ್ ಹಾಕೋಕ್ಲಿ ಹಾಕೋರು ಯಾರು, ಅವರಿಂದ ಹೇಳಿಸ್ಕೊಳ್ಲಿಕ್ಕೆ ಆಗ್ತದೆ, ನಿಜವಾಗಿ ಚಾಲನೆ ಮಾಡಲಿಕ್ಕೆ. ಅದೇ ಆಗ ಹೇಳಿದೆ ನಾನು, NSG ಇರ್ಬೋದು, ಇವತ್ತು ಏನು ಪರಮಾಣುವನ್ನು ಪ್ರಸರಣ ಮಾಡುವ ಒಂದು ಒಕ್ಕೂಟ ಇದೆ ಇಡೀ ಪ್ರಪಂಚದಲ್ಲಿ, ಏನು ಅಮೇರಿಕಾದ ನೇತೃತ್ವವನ್ನು ವಹಿಸ್ಕೊಂಡಿದೆ. ಆ ಸದಸ್ಯ ರಾಷ್ಟ್ರಗಳ ಒಂದು ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳಿಕ್ಕೆ ಭಾರತಕ್ಕೆ ಆಗಲಿಲ್ಲ. ಇವತ್ತು ಚೀನಾ ಮತ್ತು ಪಾಕಿಸ್ತಾನದಕ್ಕೆ ಅಡೆತಡೆಯನ್ನು ಹಾಕ್ತಾ ಇದೆ. ಯಾಕೆ ಆಗ್ಬೋದಿತ್ತಲ್ಲ, ಇವರ ಪ್ರಭಾವವನ್ನು ಬೀರಿಯಲ್ಲಿ ಮಾಡ್ಬೋದಿತ್ತಲ್ಲ, ಯಾಕೆ ಆಗಲಿಲ್ಲ? ಯಾಕೆ ಆಗಲಿಲ್ಲ? ಬೇಕಾದಷ್ಟು ಇಂಥ ಇದೆ ನಮ್ಮ ಹತ್ರ ಇವತ್ತು. ಇದರ ನಡುವೆ ಈಗ ಕರ್ನಾಟಕಕ್ಕೆ ಮರಳಿ ನಾವು ಕರ್ನಾಟಕ ಈ ಒಂದು ಎಲೆಕ್ಷನ್ ಕುರಿತಾಗಿ ಬರುವುದಾದರೆ, ಇದೀಗ ನಂಜನಗೂಡು ಮತ್ತು ಎಲೆಕ್ಷನ್ನಲ್ಲಿ ಇದ್ದಂಥ ವಾತಾವರಣವೇ ಬೇರೆ. ಆದರೆ ಓವರ್ಆಲ್ ಕರ್ನಾಟಕವನ್ನು ಪರಿಗಣಿಸಿದಾಗ, ಇವನ್ ಮಂಗಳೂರಿನಲ್ಲಿ ಜನಾರ್ದನ್ ಪೂಜಾರಿ ಅವರು ಕೂಡ ಸಿದ್ದರಾಮಯ್ಯರವರ ವಿರುದ್ಧವಾಗಿಯೇ ಇದ್ದಾರೆ. ಅಲ್ಲ, ಈಗ ಅವರು ಕೀಪ್ ಮಮ್ ಆಗಿದೆ ಅಲ್ವಾ? ಇತ್ತ SM ಕೃಷ್ಣರವರು ತಿರುಗಿ ಬಿದ್ದರು, ಅಂಬರೀಷ್ ಅವರು ತಿರುಗಿ ಬೀಳ್ತಾರೆ ಅನ್ನುವಂಥ ಸೂಚನೆಗಳಿವೆ, ಪ್ರಸಾದ್ ರವರು ತಿರುಗಿ ಬಿದ್ದರು. ಸೊ ಇವೆಲ್ಲದರ ನಡುವೆ ಇದೀಗ ಸ್ಟೇಟ್ ಗೌರ್ಮೆಂಟನ್ನು ಕಾಂಗ್ರೆಸ್ಸಿಗೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ಇನ್ನೂರು ನಾವು ಒಬ್ಬರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್. ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ. ನೋಡಿ, ಈಗ ನೀವು ಹೇಳಿದ್ರಿ ಮೋದಿಯವರ ಈಗಿನ ವರ್ಚಸ್ಸು ಅವರಿಗೆ ಎಲ್ಲರೂ ಹೊಗಳ್ತಾರೆ ಅಂತೇಳಿ. ನೋಡಿ, ನಿಮ್ಗೆ ಒಂದು ಉದಾಹರಣೆ ಸಹಿತ ಒಂದು ಮಾತು ಹೇಳ್ತೇನೆ. ಒಂದು ಸಣ್ಣ ಹೆಣ್ಣು ಮಗು ಮನೆಯಲ್ಲಿ ಹುಟ್ಟಿ ಅದು ಬೆಳೀತಾ ಇರುವಾಗ ಅದಕ್ಕೆ ವಿದ್ಯಾಭ್ಯಾಸ, ಅದಕ್ಕೆ ಬೇಕಾದ ಸವಲತ್ತುಗಳನ್ನು ನೀಡಿ, ಕಡೆಗೆ ಮದುವೆ ಆಗುವಾಗ ಯಾರೋ ಬಂದು ಆ ಮದುವೆ ಮಗಳ ಮದುವೆಯನ್ನು ಅದೂರಿಯಿಂದ ಮಾಡಬೇಕಾದ್ರೆ ಅವರ ಹಿಂದಿನ ಸವಲತ್ತನ್ನು ಯಾರು ಒಟ್ಟು ಮಾಡಿಟ್ಟಿದ್ದಾರೆ? ಬಹುಶಃ ಸೇತುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಭಾರತ ಇದೀಗ ಪೀರ್ ಮೊಹಮ್ಮದ್ ರವರೇ, ದಯವಿಟ್ಟು ಸೇತುವೆಯನ್ನ ಇದೇ ಹಲೋ ದಯವಿಟ್ಟು 3ನೇ ವರ್ಷ ಸಂಭ್ರಮಾಚರಣೆಯನ್ನ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ರ ಮುಖೇನವಾಗಿ ಮಾಡ್ತಾ ಇದ್ದಾರೆ. ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ಕಾಂಗ್ರೆಸ್ ಸರ್ಕಾರ. ನೋಡಿ, ಇದೇ ರೀತಿ ಎಲ್ಲವನ್ನು ಹಾಗೆ ಮೋದಿ ಬಂದ ಮೇಲೆ ಭಾರತ ದೇಶ ಬ್ರಿಟಿಷ್ ಬಿಟ್ಟು ಹೋದ್ದಲ್ಲ, ಅವರು ಬಿಟ್ಟು ಹೋಗ ಹೇಗೆ ಇತ್ತು, ಯಾವ ಯಾವ ಸರ್ಕಾರಗಳು ಬಂದಿದ್ದೇವೆ, ಹಿಂದಿನ ವಾಜಪೇಯಿ ಸರ್ಕಾರ ಏನ್ ಮಾಡಿದೆ, ಕಾಂಗ್ರೆಸ್ ಇಂದಿರಾ ಗಾಂಧಿ ಸರ್ಕಾರ ಏನ್ ಮಾಡಿದೆ, ಹೆಜ್ಜೆ ಹೆಜ್ಜೆಗೂ ಬೆಳೆದು ಬಂದಿದೆ ಭಾರತ. ಇದು 3 ವರ್ಷದಲ್ಲಿ ಬೆಳೆದ ಭಾರತವಲ್ಲ, ಕರ್ನಾಟಕವೂ ಹಾಗೆ ಹಲವಾರು ಕೆಲಸ ಬಾಕಿ ಇರ್ಬೋದು, ಆದ್ರೆ ಹಲವಾರು ಹೆಜ್ಜೆಗಳಲ್ಲಿ ಬೆಳೆದು ಬಂದಿದೆ. ಇವತ್ತು ಸಿದ್ದರಾಮಯ್ಯ ಇವತ್ತೇ ಎಲ್ಲ ಮಾಡಿದ್ದಲ್ಲ, ಆದ್ರೆ ಇವರು ನಮ್ಮ ಮೋದಿಜಿಯವರು ಭಾರತವನ್ನು ಕಟ್ಟಿದ್ದಲ್ಲ. ಅಲ್ಲ, ಇದೆಲ್ಲದರ ನಡುವೆ ಪೀರ್ ಮೊಹಮ್ಮದ್ ಅವರು ಈಗ ಇರ್ತಕ್ಕಂತ ಇನ್ನೊಂದು ಪ್ರಶ್ನೆ, ಉಡುಪಿ ಭಾಗದಲ್ಲಿ BJP ಗೆಲ್ಲಬಹುದಾ ಅನ್ನುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ BJP ಕಾರ್ಯಕರ್ತರು ಯಾರು ಪ್ರಚಾರವನ್ನ ಮಾಡಬೇಕು ಅವರೇ ಇವತ್ತು ಬ್ಯುಸಿ ಆಗಿಬಿಟ್ಟಿದ್ದಾರೆ.
ಯಾವುದು ಪ್ಯಾನಲ್ ಡಿಸ್ಕಷನ್ ಗಳಿಗೂ ನಾವು ಬರುವುದಿಲ್ಲ, ಯಾವುದೇ ಮಾಧ್ಯಮದ ಎದುರು ನಾವು ಕಾಣಿಸಿಕೊಳ್ಳುವುದಿಲ್ಲ. ಬಹುಶಃ ಟಿಕೆಟ್ ನ ಕಾತುರತೆ ಇದೆಯೋ ಏನೋ, ಅವರಿಗೆ ಸಿಕ್ಕಿದ್ರೆ ಹೇಗೆ, ಇವರಿಗೆ ಸಿಕ್ಕಿದ್ರೆ ಹೇಗೆ ಅಂತ. ಅವ್ರು ಯಾರು ಕೂಡ ಲಭ್ಯವೇ ಇಲ್ಲ ಇದೀಗ ಈ ಸಂದರ್ಭದಲ್ಲಿ. ಉಡುಪಿಯಲ್ಲಿ ಆಡಳಿತ ಇದ್ದಾರೆ, ಅವರು ಯಾರ ಮುಖ ನೋಡಿ ಯಾರಿಗೆ ಮಾತಾಡಬೇಕು? ನಾವು ಬಿಜೆಪಿ ಒಂದಿದ್ರೆ ನೋಡಿ, ಆ ಸಲ ಯಡಿಯೂರಪ್ಪ ಇರುವಾಗ ಬರುವಾಗ ಪ್ರಥಮ ಬಾರಿಗೆ ನೀವು ನೋಡಿರ್ಬೋದು ಬಿಜೆಪಿಯ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದರ ಕಾಲು ವಾಸಿ ಕೆಲಸ ಈ ಬಾರಿ ಖಂಡಿತವೂ ಆಗ್ಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಪಕ್ಷದ ಆಗ್ಲಿಕ್ಕೆ ಈಗವೇ ಉದಾಸೀನ ಬಂದಿದೆ. ಅದೇ ಮೋದಿಯ ಬಗ್ಗೆ ಮಾತಾಡಬೇಕು, ಒಂದು ಗಂಟೆ ಹೊತ್ತು ಬನ್ನಿ ಅಂತ ಹೇಳಿದ್ರೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ರ ಹತ್ರ ಮತ್ತೊಂದು ಅನೇಕ ಮದುವೆಗಳನ್ನ ಅರೇಂಜ್ ಮಾಡ್ಲಿಕ್ಕಿದೆ, ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕಿದೆ. ನೋಡಿ, ಮತ್ತೆ ನಮ್ಮ ದೇಶ ಉದ್ಧಾರ ಆಗ್ಬೇಕಾದ್ರೆ ನೋಡಿ, ನಮ್ಮ ದೇಶಕ್ಕೆ ಹಣೆಪಟ್ಟಿ ಕಟ್ಟಿದ್ದು ಯಾವುದು? ಜಾತ್ಯತೀತ ರಿಪಬ್ಲಿಕ್ ದೇಶ ನಮ್ಮ ಭಾರತ. ಚುನಾವಣೆಗೆ ಹೋಗುವಾಗ ನಾವು ಹಿಂದೂಗಳನ್ನು ಇಟ್ಟುಕೊಂಡು ಗೆಲ್ಲುತ್ತೇವೆ, ನಾವು ಮುಸ್ಲಿಮರನ್ನು ಇಟ್ಟುಕೊಂಡು ಗೆಲ್ತೇವೆ, ನಾವು ಅಲ್ಪಸಂಖ್ಯಾತರನ್ನು ಇಟ್ಟುಕೊಂಡು ಗೆಲ್ತೇವೆ. ಹಾಗಾದರೆ ನಾಳೆ ಹಿಂದೂ ರಾಷ್ಟ್ರದವರು ಗೆದ್ದು ಬಂದರೆ ನಾವು ಅದನ್ನು ಹಿಂದೂ ರಾಷ್ಟ್ರವಂತಾಗಿ ಮಾಡ್ತಾರೆ. ಈ ಅಲ್ಪಸಂಖ್ಯಾತರು ಬಂದರೆ ಅಲ್ಪಸಂಖ್ಯಾತ ಮುಸ್ಲಿಂ ರಾಷ್ಟ್ರ ಅಂತ ಮಾಡ್ಬೋದು. ಹಾಗಿರುವಾಗ ಎಲ್ಲವೂ ಪ್ರಜೆಗಳು, ಭಾರತದ ಪ್ರಜೆಗಳು, ಭಾರತದ ಪ್ರಜೆಯಿಂದ ನಾವು ಚುನಾವಣೆಗೆ ಗೆದ್ದು ನಿಲ್ ಬರಬೇಕು, ಅವರಿಗೋಸ್ಕರ ಸಹಕರಿಸಬೇಕು ಎಂದು ಒಂದು ದಿಟ್ಟ ನಿಲುವನ್ನು ಮಾಡಿ ಚುನಾವಣೆಯನ್ನು ನಡೆಸಿದರೆ ನಮ್ಮ ದೇಶ ಎಲ್ಲೋ ಉದ್ದಾರ ಆಗ್ತದೆ. ಖಂಡಿತ ಖಂಡಿತ ಪೀರ್ ಮೊಹಮ್ಮದ್ ಅವರೇ, ಇವತ್ತು ಓರ್ವ ವ್ಯಕ್ತಿ ಯಾವ ರೀತಿಯಾಗಿ ಕಾರ್ಯಭಾರವನ್ನು ಮಾಡಬಹುದು, ಯಾವ ರೀತಿಯಾಗಿ ಪ್ರಜೆಗಳನ್ನು ನಡೆಸಿಕೊಂಡು ಹೋಗಬಹುದು, ಇವೆಲ್ಲವನ್ನ ಅರಿತುಕೊಂಡು ನಾವು ಮತ ಹಾಕಿ ಆತನನ್ನ ಒಂದು ಸ್ಥಾನಕ್ಕೆ ತಂದ್ರೆ ಮಾತ್ರ ನಮ್ಗೆ ಭಾರತದ ಪ್ರಜೆಯಾಗಿ ಅವನು ಕೆಲಸ ಮಾಡಿ ನಿಲ್ಬೇಕು. ಭಾರತದ ಪ್ರಜೆಗಾಗಿ ಅವನು ಸಹಕರಿಸಬೇಕು. ಅದಲ್ಲ, ಹಿಂದೂಗಳಿಗಾಗಿ ಒಬ್ಬ ಸಹಕರಿಸಬೇಕು, ಮುಸ್ಲಿಮನಿಗಾಗಿ ಸಹಕರಿಸಬೇಕು. ಯಾರು ಯಾವ ಪಕ್ಷವನ್ನು ಒಳ್ಳೇದು ಮಾಡುದಿಲ್ಲ. ಮತ ತೆಗೆದುಕೊಂಡು ಹೋದ್ಮೇಲೆ ಅವನ ಮನೆಯ ಮುಂದೆ ನಾಯಕಾದಾಗೆ ಕಾಯ್ಬೇಕು. ಅದು ಯಾವ ನಮ್ಮ ರಾಷ್ಟ್ರದ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಜನರ ಮುಂದೆ ಸ್ವತಃ ಬಂದು ಕೆಲಸ ಮಾಡಿದ ಉದಾಹರಣೆ ಇಲ್ಲ. ಅವನ ಮನೆ ಬೆಳಿಗ್ಗೆ ಹೋಗಿ ಕಾದು ನಿಲ್ಬೇಕು. ಎಸ್, ಖಂಡಿತ 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 ಪೀರ್ ಮೊಹಮ್ಮದ್ ರವರೇ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆ ಮಾಡ್ತೇವೆ ಸರ್. ನಾನು ತಮ್ಮೊಂದಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನರೇಂದ್ರ ಮೋದಿ ಅವರ ಕೇಂದ್ರದ BJP ಸರ್ಕಾರ ಇದೀಗ 3ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಆದರೆ ಈ ಕುರಿತಾಗಿ ರಾಹುಲ್ ಗಾಂಧಿ ವಿರುದ್ಧವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವೆರಡೂ ಪ್ರಭಾವಗಳು ಕರ್ನಾಟಕದ ಮೇಲೆ ಯಾವ ರೀತಿಯಾಗಿ ಬೀರ್ತದೆ ಅಥವಾ ಉಡುಪಿಯ ಮೇಲೆ ಯಾವ ರೀತಿಯಾಗಿ ಬೀರ್ತದೆ, ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ. ನಮ್ಮೊಂದಿಗೆ ಜನಾರ್ದನ್ ಭಂಡಾರ್ಕರ್ ಅವರು ಇದ್ದಾರೆ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದೇ ಚರ್ಚೆಯನ್ನ ಮುಂದುವರಿಸ್ತಾ, ಈ ಬಾರಿ ಇದೇ BJPಯನ್ನು ನೋಡಿದ್ರೆ ಅತಿ ಹೆಚ್ಚು ಈ ಭಾಗದಲ್ಲಿ ಇರ್ತಕ್ಕಂಥ ಸೀಟುಗಳು ಶೆಟ್ಟರಿಗೆ ಶೆಟ್ಟು ಪಂಕ್ತಿಯಾಗಿ ನೀಡುವಂತಹ ಸಾಧ್ಯತೆಗಳಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತ ಕಾಂಗ್ರೆಸ್ ಕೂಡ ಜಾತಿ ರಾಜಕೀಯವನ್ನು ಮಾಡಿ ಗೆಲ್ಲುವ ಸೂಚನೆಗಳೇನಾದರೂ ಇದೆಯಾ? ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ಕಾಂಗ್ರೆಸ್ ಗೆದ್ದದ್ದೇ ಪ್ರಮೋದ್ ಮಧುರಾಜ್ ಅವರನ್ನು ನಿಲ್ಲಿಸಿ ಇಲ್ಲಿ ಜಾತಿ ರಾಜಕೀಯವನ್ನು ಮಾಡಿ ಅನ್ನುವಂಥ ಮಾತುಗಳಿವೆ. ಈ ಭಾಗದಲ್ಲಿ ಹೆಚ್ಚು ಮಗುವೀರ ಜನಾಂಗದವರು ಇರುವುದರಿಂದ ಈ ಭಾಗದಲ್ಲಿ ಅವರಿಗೆ ಸೀಟುಗಳನ್ನು ಕೊಟ್ಟಿದೆ. ಈ ಹಿಂದೆ ಕೂಡ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿರ್ಬೋದು, ಕ್ರಿಶ್ಚಿಯನ್ರು ಕೂಡ ಇಲ್ಲಿ ವಿನ್ ಆಗಿದ್ದಾರೆ, ಆಸ್ಕರ್ ಫರ್ನಾಂಡಿಸರು ವಿನ್ ಆಗಿದ್ದಾರೆ ಕಾಂಗ್ರೆಸ್ನಿಂದ. ಅದೇ ರೀತಿ ಮಧ್ವರಾಜರು ಇರುವಾಗ, ಪ್ರಮೋದ್ ಮಧ್ವರಾಜ ತಂದೆ, ಅವರು ಕೂಡ ಇಲ್ಲಿ 62-65 ವರ್ಷ ಶಾಸಕರಾಗಿದ್ದರು. ಮನೋರಮ ಮಧುರಾಜ್ ಇರ್ಬೋದು, ಅದ ನಂತರ GSB ಕಮ್ಯುನಿಟಿಯ ರಂಗನಾಥ್ ಶೆಣಿಯವರು ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಅದರ ನಂತರ ಇವರು ಶೆಟ್ಟರು, ಜಯರಾಮ್ ಶೆಟ್ಟರು BJPಯಿಂದ ಒಂದು ಅವಧಿಗೆ ಆದರು. ಹೆಚ್ಚಾಗಿ ಇದೇ ಒಂದು ಜನಾಂಗದವರು ಅಥವಾ ಇದೇ ಧರ್ಮದವರು ಅಂತ ಈ ಭಾಗದಲ್ಲಿ ಇಲ್ಲ.
ಜನರ ಕೆಲಸ ಮಾಡಿದವರಿಗೆ ಯಾವ ಪಕ್ಷ ಮಾಡುತ್ತದೆ ಹೇಗಿದ್ರೆ, ಇವತ್ತು ಚುನಾವಣೆಗಳು ಯಾವ ರೀತಿ ಜನ ಸ್ಪಂದಿಸ್ತಾರೆ ಹೇಳಿದರೆ ಪಂಚಾಯತ್ನಲ್ಲಿ ಒಂದು ಬೇರೆ ವಿಧ ಇರ್ತದೆ. ಅದೇನು ಹೇಳಿದರೆ ಪಕ್ಷದ ಲೆವೆಲಲ್ಲಿ ಆಗುವುದಿಲ್ಲ, ಅದು ಚಿಹ್ನೆಯಲ್ಲಿ ಆಗುವುದಿಲ್ಲ, ಇಂಡಿಪೆಂಡೆಂಟ್ ಚಿಹ್ನೆಯಲ್ಲಿ ಆಗು ಇಂಡಿಪೆಂಡೆಂಟ್ ಹಾಗೆ. ಆದರೂ ಕೆಲವು ಪಕ್ಷಗಳು ಬೆಂಬಲ ಕೊಡುತ್ತೆ, ಅದು ವಿಷಯ ಬೇರೆ. ಆದರೂ ಜನ ಪಕ್ಕನೆ ನಾವು ಕರೆದುಕೊಳ್ಳಿ, ಯಾರು ಬರ್ತಾರೆ, ಯಾರು ನಮ್ಮ ಕೆಲಸ ಮಾಡ್ತಾರೆ, ಅವರಿಗೆ ಮತವನ್ನು ಹಾಕ್ತಾರೆ ಪಂಚಾಯತ್ ಲೆವೆಲ್. ಪುರಸಭೆ ನಗರಸಭೆ ಲೆವೆಲ್ ಕೂಡ ಅದೇ ಇರ್ತದೆ, ಯಾವುದೇ ಒಂದು ಪಕ್ಷ ಅಂತ ಇರುವುದಿಲ್ಲ. ಆದರೆ ಮುಂದಿನ ಇದರಲ್ಲಿ ಇವತ್ತು ಪಂಚಾಯತ್ ಇರ್ಬೋದು, ಸಾರಿ ನಗರ ಅದು ಎಮ್ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ಆಗ ಜನ ಒಟ್ಟಾರೆಯಾದ ಒಂದು ಅಭಿಪ್ರಾಯಕ್ಕೆ, ಜನಾಭಿಪ್ರಾಯಕ್ಕೆ ಬರ್ತಾರೆ. ಅದೇನು ಹೇಳಿದರೆ ಈ ಸರ್ಕಾರ ಬಂದರೆ ನಮಗೆ ಒಳ್ಳೇದಾಗ್ತದ, ವಿವಿಧ ಯೋಜನೆಗಳನ್ನು ತರ್ತಾರ, ನಮ್ಮ ಒಂದು ಜನಾಂಗದ ಎಲ್ಲ ವರ್ಗದವರಿಗೂ ಇವರು ಏನು ನ್ಯಾಯವನ್ನು ಕೊಡ್ತಾರ, ಆ ರೀತಿಯಲ್ಲಿ ಜನ ಥಿಂಕ್ ಮಾಡ್ತಾರೆ. ಇಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ಜನರಲ್ಲಿ ಜಿಜ್ಞಾಸೆ ಮೂಡಿಸಿದಂಥದ್ದು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದೇ ಇದುವರೆಗೆ ಖಚಿತಗೊಂಡಿಲ್ಲ. ಇತ್ತ ಸಿದ್ದರಾಮಯ್ಯರವರು ಇಲ್ಲ, ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾರೆ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೀತದೆ ಅಂತ ಹೇಳ್ತಾರೆ. ಆದರೆ ಅತ್ತ ಖರ್ಗೆ ಅವರು ಮಾತ್ರ ಇಲ್ಲ, ಅದು ಯಾರೂ ಮಾತನ್ನು ನಾವು ಕೇಳುವುದಿಲ್ಲ, ಬದಲಿಗೆ ಇದು ಸಾಮೂಹಿಕವಾಗಿ ಒಂದು ಚುನಾವಣೆಯನ್ನು ನಾವು ಎದುರಿಸಲಿಕ್ಕಿದ್ದೇವೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಆಗುವುದಿಲ್ಲ ಅನ್ನುವುದನ್ನು ಅಂತ. ಬಹುಶಃ ಈ ರೀತಿಯಾಗಿರ್ತಕ್ಕಂತಹ ಬಿರುಕು ಉಂಟಾಗಿದೆಯಾ ಹೇಗೆ ಕಾಂಗ್ರೆಸ್ನಲ್ಲಿ? ಇವತ್ತು ಒಂದು ಮನೆ ಹೇಳಿದರೆ ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದೆಲ್ಲ ಇರ್ತಾರೆ, ಆದರೂ ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಏನು ಬುದ್ಧಿಮತ್ತೆಯನ್ನು ಹೊಂದಿರ್ತಾರೆ. ಇವತ್ತು ಹೇಳ್ತೇನೆ ಐದು ಬೆರಳುಗಳು ಕೂಡ ಒಂದೇ ರೀತಿಯಲ್ಲಿ ಇಲ್ಲ. ಆಗಿರುವಾಗ ಇವತ್ತು ಸಿದ್ದರಾಮಯ್ಯ ಹೇಳಿದರು, ಮತ್ತು ಸಿದ್ದರಾಮಯ್ಯ ಮತ್ತೆ ಸರಿ ಮಾಡಿಕೊಂಡ್ರು. ಬರುವ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ನಡೆದರೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿ ಎಲ್ ಪಿ ಅಂತ ಹೇಳಿದರು. ಶಾಸಕಾಂಗ ಪಕ್ಷದ ತೀರ್ಮಾನ ಮಾಡಿದವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಎಲ್ಲ ಪಕ್ಷಗಳಲ್ಲಿ ಅದೇ ರೀತಿ ಆಗ್ತದೆ. ಹೈಕಮಾಂಡು ಹೇಳ್ತಾರೆ, ಯಾರಿಗೂ ಬೆಂಬಲ ಇದೆ ಅಂತ ನೋಡ್ತಾರೆ, ಪ್ರತಿಯೊಂದು ಶಾಸಕರನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಪಡೆದುಕೊಳ್ತಾರೆ, ಅದರ ನಂತರವೇ ಅವರು ಒಂದು ನಿರ್ಧಾರವನ್ನು ಮಾಡ್ತಾರೆ. ಆ ನಿರ್ಧಾರಕ್ಕೆ ಎಲ್ಲರೂ ಸರ್ವಾನುಮತನ ತೀರ್ಮಾನ ಎಲ್ಲ ಪಕ್ಷಗಳಲ್ಲಿ ಅದೇ ಮಾದರಿಯಲ್ಲಿ ಆಗ್ತದೆ ಅಂತ ನನ್ನ ಒಂದು ಅನುಭವವನ್ನು ಹೇಳ್ತಿದ್ದೇನೆ. ಸೊ ಹಾಗಾದರೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಗಲಾಟೆ ಮಾಡಿದ್ರು ಮಧ್ಯೆ ಕೂಡ ಏನು ತಪ್ಪಿಲ್ಲ, ಅದು ಕೂಡ ಸರಿಯೇ. ಸೊ ಆ ವಿಚಾರವನ್ನ ಎತ್ತಿ ಹಿಡಿಯೋದು ಕೂಡ ಸರಿಯಲ್ಲ ಅಂತ ತಾವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಜನಾರ್ದನ್ ಭಂಡಾರ್ಕರ್. ಹಾಗೆ ಅಲ್ಲಪ್ಪ, ಇವತ್ತು ಯಡಿಯೂರಪ್ಪ ತಮ್ಮಲ್ಲಿ ಗಲಾಟೆ ಆದ್ರೆ ಅದು ಒಂದೇ ಮನೆ ಇದ್ದ ಹಾಗೆ, ಅಲ್ಲಿ ಗಲಾಟೆ ಆದ್ರೆ ಒಂದೇ ಮನೆ ಅಲ್ವಾ? ಅಲ್ಲ, ನಾನು ಅದು ಹೇಳಿಕ್ಕೆ ಹೋಗ್ಲಿಲ್ಲ, ಏನು ಆ ಬಗ್ಗೆ ಗಲಾಟೆ ಬಗ್ಗೆ ಹೇಳಲಿಕ್ಕೆ ಹೋಗ್ಲಿಲ್ಲ. ಅವರವ್ರು ಮಾಡ್ತಾರೆ, ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ವಿಪರೀತ ಆದರೆ ಅವರಿಗೆ ಅದು ಪ್ರಾಬ್ಲಮ್ ವಿನಃ ಮತ್ತೇನಿಲ್ಲ. ನಾವು ಕೂಡ ನಾವು ನಮ್ಮಲ್ಲಿ ಏನು ಅಭಿಪ್ರಾಯ ಭೇದಗಳಿವೆ ಅದನ್ನು ಕೂಡ ಕೂತ್ಕೊಂಡು ಅದನ್ನು ಪರಿಹರಿಸುವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಈಗಾಗಲೇ ಎಲ್ಲ ಭಾಗಗಳಲ್ಲಿ ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇದು ಬ್ಲಾಕ್ನಿಂದ ಇರ್ಬೋದು ನಮ್ಮದು, ಆಯಾ ಭಾಗಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಕೂಡ ನಾವು ಸಭೆಗಳನ್ನು ಕಾರ್ಯಕರ್ತ ಸಭೆಗಳನ್ನು ಮಾಡ್ತಾ ಇದ್ದೇವೆ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಏನು ನಮ್ಮಿಂದ ಆಗಿದೆ, ಏನು ಅಭಿವೃದ್ಧಿ ಇನ್ನೂ ಆಗಬೇಕು, ಏನು ಸಮಸ್ಯೆ ಇದೆ, ಈ ಬಗ್ಗೆ ಜನರ ಬಳಿಗೆ ಹೋಗಿ ಚುನಾವಣೆ ಒಂದು ವರ್ಷದ ಮೊದಲೇ ನಾವು ಪೂರ್ವ ತಯಾರಿಯನ್ನು ಈ ಭಾಗದಲ್ಲಿ ಜಿಲ್ಲೆಯಾದ್ಯಂತ ಅದು ಇಡೀ ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದೇವೆ ಎಂಬುದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲ, ಇದರ ನಡುವೆ ಯಾರ ನಾಯಕತ್ವ ಇಲ್ಲದೆ ಚುನಾವಣೆಯನ್ನು ನೀವು ಹೇಗೆ ಎದುರಿಸ್ತೀರಾ ಅನ್ನುವಂಥ ಪ್ರಶ್ನೆ. ಬೇಕಾದಷ್ಟು ನಾಯಕರು ಇಲ್ವಾ? ಈಗ ನಾಯಕರ ಒಂದು ಇದೀಗ ಇದೇ ನೀವು ಬಿಜೆಪಿಯನ್ನು ನೋಡೋದಾದ್ರೆ ಯಡಿಯೂರಪ್ಪರವ್ರ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ, ಆದರೆ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಇಲ್ಲ. ಅಥ ಕುಮಾರಸ್ವಾಮಿ ಅವರಿದ್ದಾರೆ, ಕಾಂಗ್ರೆಸ್ ಮಾತ್ರ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಇನ್ನೂ ಕೂಡ ಸಿ ಎಂ ಆಗುವುದೇ, ಅವರು ನಾಯಕತ್ವ ಯಾರು ವಹಿಸ್ಕೊಳ್ಬೇಕು ಅನ್ನೋದೇ ಇನ್ನೂ ಕೂಡ ಚರ್ಚೆ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ. ಅದು ಆದರೆ ಮಾತ್ರ ಪಕ್ಷ ಅಲ್ಲ, ಇವತ್ತು ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ. ಇವತ್ತು ಚುನಾವಣೆಯಲ್ಲಿ ಏನು ಗೆದ್ದ ನಂತರ ಯಾರು ಗೆಲ್ತಾರೆ, ಯಾರು ಸದಸ್ಯರು ಗೆಲ್ತಾರೆ, ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಯಾರು ಆಗ್ಬೋದು ಅಂತ ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಅದನ್ನು ಈಗಲೇ ಹೇಳಬೇಕು ಅಂತ ಏನೂ ಇಲ್ಲ. ಇವತ್ತು ಅಮೇರಿಕದಂಥ ಪ್ರದೇಶಗಳಲ್ಲಿ ದೇಶದಲ್ಲಿ ಒಬ್ಬ ಅಧ್ಯಕ್ಷ ಚುನಾವಣೆ ಆಗಬೇಕಾದರೆ ಜನ ಡೈರೆಕ್ಟಾಗಿ ಆತನನ್ನು ಆಯ್ಕೆ ಮಾಡ್ತಾರೆ. ಭಾರತದಲ್ಲಿ ಹಾಗೆ ಅಲ್ಲ. ಏನು ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ, ಶಾಸಕರು ಅವರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಜನರಿಂದ ನೇರ ಅಲ್ಲ.
ಅವರು ಸುರಿಗೆ ವಿನ್ ಆಗಬೇಕು, ಶಾಸಕರಾಗಿ ಆಗಬೇಕು, ಅದರ ನಂತರ ಮಂತ್ರಿ, ಅದ ನಂತರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತಾರೆ. ಈ ರೀತಿಯ ವ್ಯವಸ್ಥೆ ಭಾರತದಲ್ಲಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗಾದರೆ ತಮ್ಮ ಪ್ರಕಾರ ಒಟ್ಟಾರೆ ಆಗಿ ಈ ಮೋದಿಯ 3 ವರ್ಷದ ಅಲೆ ಇರಲಿ ಅಥವಾ 4 ವರ್ಷದ ಅಲೆ ಇರಲಿ, ಇದು ಯಾವುದೂ ಕೂಡ ಪ್ರಭಾವವನ್ನು ಬೀರುವುದಿಲ್ಲ, ಕರ್ನಾಟಕಕ್ಕೆ ಯಾವುದೇ ರೀತಿ ಆಘಾತ ಆಗುವುದಿಲ್ಲ, ಯಾವುದೇ ರೀತಿಯ ಪ್ರಭಾವ ಬೀರುವುದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಿಜೆಪಿ ಗೆದ್ದು ಬಿಡ್ತು, ಹೇಗೆ ಅದು? ಹಾಗಾದ್ರೆ ಮೋದಿ ಅಲೆ ಇಲ್ಲದೆ ಗೆದ್ದು ಬಿಡ್ತಾ ಅಂತ ಹೇಳ್ತೀವಿ? ಅಲ್ಲ, ಅದು ನಾನು ಹೇಳಿದಲ್ವಾ, 400 ಕಡೆಗಳಲ್ಲಿ ಭಾಷಣ, ಎಲ್ಲ ಸ್ಯಾಟಲೈಟ್ಗಳಿಂದ ನೇರ ಪ್ರಸಾರ, ಅದ ನಂತರ ಎಲ್ಲ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಮೋದಿಯದೇ ಗುಣಗಾನ, ಆಗ ಬರದೇ ಹೇಗಾಗ್ತದೆ? ಈಗ ನೋಡ್ತಾ ಇದ್ರಲ್ಲ, 3 ವರ್ಷಗಳಲ್ಲಿ ಯಾವ ರೀತಿಯ ಆಡಳಿತ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ. ಉತ್ತರ ಪ್ರದೇಶದಲ್ಲಿ ಇವತ್ತು ಸ್ವಾಮೀಜಿಯೊಬ್ಬರನ್ನು ಕೂತ್ಕೊಳಿಸಿ, ಇವತ್ತು ಈ ರಾಜ್ಯದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹಿಂದೂ ಆಡಳಿತಕ್ಕೆ ಬಂದಿದೆ ಅಂತ ಇಡೀ ಪ್ರಪಂಚಕ್ಕೆ ತಿಳಿಯುವ ಹಾಗೆ ಮಾಡಿ, ಇನ್ನು ದೇಶದಲ್ಲಿ ಕೂಡ ಅದೇ ರೀತಿಯಲ್ಲಿ ಬರ್ತದೆ ಅಂತ ಜನರಿಗೆ ಗೊತ್ತಾಗಲಿಲ್ವಾ? ಅಲ್ಲಿ ಒಂದು ನೋಡ್ತಾ ಇಲ್ವಾ ಪಾಠ? ಇವತ್ತು ಜನರಿಗೆ ಆಗ್ತಾ ಇಲ್ವಾ? ಇವತ್ತು ಜೀನ್ಸ್ ಪ್ಯಾಂಟ್ ಹಾಕಬಾರ್ದು, ಇವತ್ತು ಬಟ್ಟೆಯನ್ನು ಧರಿಸಬಾರ್ದು, ಈ ಬಟ್ಟೆಯನ್ನು ಧರಿಸಬಾರ್ದು, ಈ ರೀತಿಯ ಏನು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಆಗ್ತದೆ, ತಾಲಿಬಾನ್ನ ನೀತಿಯನ್ನು ಇವತ್ತೇನು ಉತ್ತರ ಪ್ರದೇಶದಲ್ಲಿ ಆಗ್ತಾ ಇಲ್ವಾ? ಜನ ಅದು ನೋಡ್ತಾ ಇಲ್ವಾ? ಜನ ನೋಡ್ತಾರೆ, ಇವತ್ತು ಮಾತನಾಡದೆ ಮತ್ತೆ ಮತದಾನದಲ್ಲಿ ಮತದಾನದ ಮೂಲಕವೇ ತಿಳಿಸ್ತಾರೆ, ಅದು ನೆನಪಿರಲಿ. ಇವರು ಅಧಿಕಾರ ಮಾಡ್ತಾ ಇರುವವರಿಗೆ ಒಮ್ಮೆ ಎಲ್ಲಾದರೂ ಬಿಜೆಪಿ ಗೆದ್ರೆ ಮತಗಟ್ಟೆಗಳು ಸರಿ ಇಲ್ಲ ಅಂತ ತಾವು ಹೇಳ್ತೀರಾ? ಹಾಗಲ್ಲ, ಹಾಗಲ್ಲ, ಮತಗಟ್ಟೆ ಸರಿ ಇಲ್ಲ ಅಂತಲ್ಲ, ಇವಿಎಂ ಸರಿ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನೀವು. ಈಗ ಇವಿಎಂ ಸರಿ ಇಲ್ಲ ಅಂತ ಹೇಳಿಕೊಂಡು ಆಪ್ನ ಯಾರು ಕೇಜ್ರಿ ಹೇಳಿದರು, ಮತ್ತು ಬೇರೆ ಬೇರೆ ಹೇಳಿದರು, ಅದಕ್ಕೆ ಯಾಕೆ ಹೇಳಬಾರ್ದು ಕೇಳ್ತೇನೆ. ಇವತ್ತು ನಿನ್ನೆ ಮೊನ್ನೆ ರಾತ್ರಿ ಬೆಳಗಾಗೋದ್ರೊಳಗೆ 2 ಲಕ್ಷ ಇಡೀ ಪ್ರಪಂಚದಲ್ಲಿ ಕಂಪ್ಯೂಟರ್ಗಳ ವೈರಸ್ನಾಗೆ ತುತ್ತಾಗಿ ಹ್ಯಾಕ್ ಆಗಿವೆ. ಯಾಕೆ ಆಗೋದಿಲ್ಲ, ಯಾಕೆ ಆಗಬಾರ್ದು? ಇವತ್ತು 36 ಲಕ್ಷ SBI ಬ್ಯಾಂಕಲ್ಲಿ ಅಕೌಂಟ್ಗಳು ಹ್ಯಾಕ್ ಆಗಿವೆ. ಯಾರ್ಯಾರು ತೆಗೆದಿದ್ದಾರೆ? ಇವತ್ತು ಡಿಜಿಟಲ್ ಇಂಡಿಯಾ, ಇವತ್ತು ಕ್ಯಾಶ್ಲೆಸ್ ದುನಿಯಾ, ಏನು ಅದಕ್ಕೆ ಉತ್ತರ ಏನು ಕೊಡ್ತಾರೆ? ಜನಾರ್ದನ್ ಭಂಡಾರ್ಕರ್ ಅವರು ತಮ್ಮ ಕಡೆ ಮಾತ್ಕೊಳ್ಬೇಕಾಗಿವೆ, ಅದಕ್ಕಿಂತ ಮೊದಲಿಗೆ ಕಡೆಯ ಕರೆ ಒಂದನ್ನು ಸ್ವೀಕರಿಸ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಹೇಳಿ. ನವೀನ್ ಅವರೇ, 2018ಕ್ಕೆ ಯಾವ ಗಾಳಿ ಬರ್ತದೆ ಜನಾರ್ದನ್ ಭಂಡಾರ್ಕರ್ ಗೊತ್ತಾಗ್ತದೆ. ಮತ್ತೆ ಸ್ವಾಮೀಜಿಯ ಬಗ್ಗೆ ಕುತ್ಕೊಳ್ಳಿ ಉತ್ತರ ಪ್ರದೇಶ ಅಂತ ಹೇಳಿದ್ರು, ಮತ್ತೆ ಯಾರನ್ನು ಪಾದ್ರಿಯನ್ನು ಕುತ್ಕೊಳಿಸ್ಬೇಕಿತ್ತ? ಅವರ ಪ್ರಕಾರ ಇದುವರೆಗೆ ಸಂವಿಧಾನದಲ್ಲಿ ಓರ್ವ ಡಿಗ್ರಿ ಗ್ರಾಜ್ಯುಯೇಟ್ಗಳನ್ನ ಅಥವಾ ಇನ್ನೂ ಅನೇಕ ವಿದ್ವಾಂಸರನ್ನ ಕುಳಿಸ್ತಾ ಇದ್ರು, ಆದ್ರೆ ಸ್ವಾಮೀಜಿಯನ್ನ ಕರೆತಂದು ಕುಳಿಸಿದ್ದು ಯಾಕೆ ಅನ್ನುವಂಥದ್ದು ಅವರ ಪ್ರಶ್ನೆ. ಬಹುಶಃ ಕಡಿತಗೊಳಿಸಬಹುದು ಕಾಣಿಸ್ತದೆ. ಜನಾರ್ದನ್ ಭಂಡಾರ್ಕರ್ ಅವರು ಕರೆಯದಾಗಿ ಈ ಕಾರ್ಯಕ್ರಮದಲ್ಲಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಕಳೆದ 3 ವರ್ಷಗಳೆಲ್ಲ ಏನು ಮೋದಿ ಸರ್ಕಾರ ಏನು ತಾನು ಡಾಲರ್ ಬೆಲೆಯನ್ನು ಕಮ್ಮಿ ಮಾಡ್ತೇನೆ, ಪೆಟ್ರೋಲ್ ಡೀಸೆಲ್ಗೆ ಕಮ್ಮಿ ಮಾಡ್ತೇನೆ, 34 ರೂಪಾಯಲ್ಲಿ ಕೊಡ್ತಾರೆ ಅಂತ ಹೇಳಿದರು. ಇವತ್ತು ಪೆಟ್ರೋಲ್ ಡೀಸೆಲ್ ದಿನ ರೇಟ್ ಎಷ್ಟಾಗ್ತಾ ಇದೆ? ಇವತ್ತು ಸಬ್ಸಿಡಿ ಅಡಿಗೆ ಅನಿಲದ ಸಬ್ಸಿಡಿಯನ್ನು ತಿಂಗಳಿಗೆ 2 ರೂಪಾಯಿ ಜಾಸ್ತಿ ಮಾಡಿ ಈಗಾಗಲೇ 20 ರೂಪಾಯಿ ಜಾಸ್ತಿ ಮಾಡಿದ್ರು. ಚಿಮ್ಣೆಣ್ಣೆಗೆ ತಿಂಗಳಿಗೆ 25 ಪೈಸೆ ಅಂತೆ ಏನು ಸಬ್ಸಿಡಿ ಇರುವುದನ್ನು 2.25 ರೂಪಾಯಿ ಈಗಾಗಲೇ ತೆಗೆದ್ರು. ಇನ್ನು 2 ವರ್ಷದಲ್ಲಿ ಸಬ್ಸಿಡಿ ನಿಲ್ಲಾಗ್ತದೆ. ವಿದೇಶಕ್ಕೆ ಹೋಗಿ ಕೋಟ್ಯಾಂತರ ರೂಪಾಯಿ ಏನು ಅನುದಾನವನ್ನು ಕೊಡ್ತಾರೆ, ಸಾಲವನ್ನು ಕೊಡ್ತಾರೆ ಅವರಿಗೆ, ಅಥವಾ ಮುಫತ್ತಾಗಿ ಕೊಡ್ತಾರೆ. ಭಾರತದಲ್ಲಿ ಅಡುಗೆ ಸಿಲಿಂಡರಿಗೆ ನೀವು ನಿಮ್ಮ ಸಬ್ಸಿಡಿಯನ್ನು ಬಿಡಿ ಅಂತ ಬೇಡ್ತಾರೆ. ಈ ರೀತಿಯ ದ್ವಂದ್ವ ನೀತಿ ಜನರು ನೋಡ್ತಾ ಇಲ್ವಾ? ಇದನ್ನು ಕಳೆದ 3 ವರ್ಷಗಳಿಂದ ನೋಡ್ತಾ ಇಲ್ವಾ? ಇವತ್ತು ಕೋಟ್ಯಾಂತರ ಜನ ಇವತ್ತು ಕಲ್ತ್ಕೊಂಡು ಹೊರಗೆ ಬರ್ತಾರೆ, ಅದು ಹಿಂದೂ ಇರ್ಬೋದು, ಸಾರಿ ಕೋಟ್ಯಾಂತರ ಜನ ಇವತ್ತು ವೈದ್ಯಕೀಯ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಅದು ತಾಂತ್ರಿಕ ಶಿಕ್ಷಣ ಇರ್ಬೋದು, ಡಿಪ್ಲೊಮಾ ಆಗಿ ಬಂದಿರ್ಬೋದು, ಅಥವಾ ಅದು ಪಾಲಿಟೆಕ್ನಿಕಲ್ ಕಲ್ತಿರ್ಬೋದು, ಅವರಿಗೆಲ್ಲ ಉದ್ಯೋಗ ಕೊಡುವ ಒಂದು ಭರವಸೆ ಮತ್ತು ಉದ್ಯೋಗ ಕೊಡೋದು ನಮ್ಮದು ಇದಾಗೋದಿಲ್ವೇ, ನಮ್ಮದು ಜವಾಬ್ದಾರಿ ಅಲ್ವೇ? ಇವತ್ತು ಎಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತೇವೆ, ಉದ್ಯೋಗ ಕೊಡ್ತಾ ಇದ್ದೇವೆ? ಇವತ್ತು ಇಡೀ ದೇಶದಲ್ಲಿ 1 ಕೋಟಿಗಿಂತ 2 ಕೋಟಿ ಜನ ಇವತ್ತು ಶಿಕ್ಷಣ ಕಲಿತು ಹೊರಗೆ ಬರುವಾಗ ನಾವು ಜುಜುಬಿ ಲಕ್ಷಾಂತರ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ. ಇವತ್ತು ವಿದೇಶಗಳಲ್ಲಿ ನಾವು ಇಲ್ಲಿ ವಿದೇಶಗಳಿಗೆ ಕಲೀಲಿಕ್ಕೆ ಕೂಡ ಕೆಲವರಿಗೆ ನಾವು ಹಣಕಾಸು ಸೌಲಭ್ಯವನ್ನು ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತೇವೆ. ಇನ್ನು ವಿದೇಶದ ಅವಸ್ಥೆ ಏನಾಯಿತು, ಅಮೇರಿಕದ ಅವಸ್ಥೆ ಏನಾಗ್ತಾ ಇದೆ? ಇವತ್ತು ವಿದೇಶಗಳಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯ ಮರ್ಯಾದೆಗಳು ಸಿಗ್ತಾ ಇವೆ? ಎಷ್ಟು ಇವತ್ತು ಕೆಲಸವನ್ನು ನಾವು ಕಲ್ಪಿಸಿಕೊಳ್ಳಲಿಕ್ಕೆ ಆಗ್ತದೆ ಅಲ್ಲಿ? ಇದೆಲ್ಲವನ್ನು ನಾವು ನೋಡ್ಕೊಳ್ಬೇಕು. ಇವತ್ತು ಜನರ ಸಾಮಾಜಿಕ ಅಥವಾ ಶೈಕ್ಷಣಿಕ ಅದೇ ರೀತಿ
ಆರ್ಥಿಕ ಪರಿಸ್ಥಿತಿಯನ್ನ ಅರಿತುಕೊಂಡು ಅದರ ಬದಲಾವಣೆ ಮಾಡಿದ್ರೆ ಮಾತ್ರ ಎಲ್ಲ ಪರಿಸ್ಥಿತಿಗಳನ್ನ ಕೂಡ ಈಗ ಜನರು ಅರಿತುಕೊಳ್ತಾ ಇದ್ದಾರೆ. ನಿಜ ಕೂಡ ಮುಂದೆ ಅವರು ತೀರ್ಮಾನ ಮಾಡ್ಲಿಕ್ಕಿದ್ದಾರೆ ಅಂತ ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಕ್ಕಾಗಿ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಮೋದಿಯ ಸರ್ಕಾರ, ಕೇಂದ್ರ ಸರ್ಕಾರ ಇದೀಗ 3 ವರ್ಷಗಳನ್ನ ಪೂರೈಸ್ತಾ ಇದೆ. ಇದರ ಸಂಭ್ರಮಾಚರಣೆಯಲ್ಲಿ ಕೂಡ ಅವರಿದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ವಿಚಾರಗಳು ಕಾಂಗ್ರೆಸ್ ಅಥವಾ BJP ಇವೆರಡೂ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪ್ರತಿಧ್ವನಿಸ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.